ನಮಸ್ಕಾರ ವೀಕ್ಷಕರೇ, ರಾಮನವಮಿ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಕಾರ್ಯಕ್ರಮದ ಹೆಸರೇ ಹೇಳುವಂತೆ ನಾಳೆ ದೇಶದಾದ್ಯಂತ ರಾಮನವಮಿಯನ್ನ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಗುತ್ತೆ. ಯುಗ ಯುಗ ಕಳೆದರೂ ಕೂಡ ಇಂದಿಗೂ ಕೂಡ ರಾಮ, ರಾಮನ ಬದುಕು, ಆತನ ತತ್ವಾದರ್ಶಗಳು ನಮ್ಮ ಜೀವನದಲ್ಲಿ ಹಾಸುಹೊಕ್ಕಾಗಿದೆ. ಹಾಗಾದ್ರೆ ರಾಮನವಮಿಯ ವಿಶೇಷತೆ ಏನು, ಅದರ ಮಹತ್ವ ಏನು, ಆ ಹಬ್ಬವನ್ನು ಮಾಡುವ ಉದ್ದೇಶಗಳು ಹಾಗೆ ಅದರ ಮಹತ್ವ, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ನಮ್ಮ ಕಾರ್ಯಕ್ರಮದಲ್ಲಿ ಕೊಡ್ತೀವಿ. ಮತ್ತೊಮ್ಮೆ ರಾಮನವಮಿ ಫಲ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಶ್ರೀರಾಮ ರಾಮ ರಾಮೇತಿ ಶ್ರೀರಾಮ ರಾಮನವಮಿಯ ದಿನದಂದು ಹಲವಾರು ಆಚರಣೆಗಳನ್ನು ಮಾಡ್ತೀವಿ. ಆ ಆಚರಣೆಗಳ ಹಿಂದೆ ಇರುವಂತಹ ಉದ್ದೇಶ ಏನು, ಇಂದಿನ ಯುಗದಲ್ಲೂ ಕೂಡ ರಾಮನ ಆದರ್ಶಗಳು, ಆತನ ಬದುಕು ಎಷ್ಟು ಪ್ರಸ್ತುತ, ಇದೆಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ. ಇದೆಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಬಾರ್ಕೂರು ಸಂಸ್ಥಾನದ ಶ್ರೀಗಳಾಗಿರುವಂತಹ ಸಂತೋಷ ಭಾರತಿ ಶ್ರೀಗಳು. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ನಾನು ಹೇಳಿದ ಹಾಗೆ ಯುಗ ಯುಗ ಕಳೆದಿದೆ, ಆದರೂ ಕೂಡ ಇಂದಿಗೂ ರಾಮ ನಮ್ಮ ಬದುಕಿನಲ್ಲಿ ಹಾಸು ಹೊಕ್ಕಾಗಿದ್ದಾನೆ. ಆತನ ಆದರ್ಶ, ಆತನ ಬದುಕು, ಆತನ ದಾಂಪತ್ಯ, ಇದೆಲ್ಲದ್ರ ಬಗ್ಗೆ ಕೂಡ ನಾವು ಏನಾದರೂ ಒಂದು ವಿಚಾರ ಮಾತಾಡುವಾಗಲೂ ಕೂಡ ಅದನ್ನು ಉದಾಹರಣೆಯಾಗಿ ತೆಗೆದುಕೊಳ್ತೀವಿ. ಸೊ ನಾಳೆ ರಾಮನವಮಿಯನ್ನು ಆಚರಣೆ ಮಾಡ್ತಾ ಇರೋದ್ರಿಂದಾಗಿ ಅದರ ಒಂದಷ್ಟು ವಿಶೇಷತೆಗಳನ್ನು ತಿಳಿಸ್ಕೊಡಿ. ಇದು ಈ ದೇಶ ಕಂಡಂತಹ ದೊಡ್ಡ ಸಂಸ್ಕೃತಿಯಲ್ಲಿ ರಾಮನ ಅವತಾರವೂ ಸಹ ದೊಡ್ಡ ವಿಶಿಷ್ಟವಾಗಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ದಿನಗಳದು. ಇದು ಇತಿಹಾಸ, ಇತಿಹಾಸವಾದದ್ರಿಂದ ರಾಮ ಹುಟ್ಟಿದ್ದು, ರಾಮನ ನಡತೆಗಳು, ರಾಮ ನಡ್ಕೊಂಡು ಬಂದಂತಹ ದಿನಗಳು ಅವೆಲ್ಲವೂ ಸಹ ಆಗಿನ ಕಾಲಕ್ಕೆ ತಕ್ಕನಾಗಿ ಒಂದು ದಾಖಲೆಯನ್ನು ಮಾಡಿರ್ತಕ್ಕಂಥದ್ದು ವಾಲ್ಮೀಕಿಯವರು. ಇವತ್ತಿಗೂ ನಾವು ವಾಲ್ಮೀಕಿಯವ್ರನ್ನ ಆದಿಕವಿ ಅಂತ ಕರಿತೀವಿ. ಒಂದು ಬರವಣಿಗೆಯನ್ನ, ಕಾವ್ಯವನ್ನು ಹೀಗೆ ಬರೀಬಹುದು ಅಂತ ತೋರಿಸ್ಕೊಟ್ಟಿರ್ತಕ್ಕಂಥ ಮಹಾನ್ ಕವಿ ಈ ಜಗತ್ತಿನಲ್ಲಿ ಮೊಟ್ಟ ಮೊದಲೊಬ್ಬ ಕವಿ ಇದ್ರೆ ಅದು ವಾಲ್ಮೀಕಿಯವರು. ಅವ್ರಿಗಿಂತ ಹಿಂದೆ ಕಾವ್ಯ ಬರೆದದ್ದನ್ನು ನಾವೆಲ್ಲೂ ನೋಡೇ ಇಲ್ಲ. ಪುರಾಣಗಳನ್ನ ಕೇಳಲ್ಪಟ್ಟಿದ್ವಿ, ಮನನ ಮಾಡಲ್ಪಟ್ಟಿತ್ತು, ಅದನ್ನ ಪುನರ್ ಪರಿಷ್ಕರಣೆ ಮಾಡಿದಂಥವ್ರು ವ್ಯಾಸರು, ವಾಲ್ಮೀಕಿ ನಂತರ ಕಾಲದವರು. ಆದರೆ ಆದಿಕವಿ ವಾಲ್ಮೀಕಿಯವರು ರಾಮ ಹುಟ್ಟಿದ್ದ ದಿನದಿಂದ ಹಿಡಿದು ಕಡೆಯ ದಿನಗಳವರೆಗೂ, ರಾಮಾಯಣದ ಅಂತ್ಯ ಭಾಗದವರೆಗೂ ಸಹ ಆ ದಾಖಲೆಯನ್ನು ಮಾಡಿ ರಾಮನ ಜೊತೆಯಲ್ಲಿ ಸಂಚಾರ ಅಂಥೇಳಿ, ಅಯನ ಅಂದರೆ ಸಂಚಾರ ಅಂತ. ಯಾರ ಸಂಚಾರ? ರಾಮನ ಜೊತೆಯ ಸಂಚಾರ. ಆದ್ದರಿಂದ ರಾಮನ ಅಯನ ರಾಮಾಯಣ ಅಂತ ಆಯಿತು. ಇದು ಈ ದೇಶ ಮೊದಲು ದಾಖಲೆ ಮಾಡಿರತಕ್ಕಂಥ ಇತಿಹಾಸದ ಪುಟಗಳನ್ನು ಈ ಸಂಸ್ಕೃತಿ, ಹಿಂದೂ ಸಂಸ್ಕೃತಿ ಅಂದರೆ ಸಿಂಧೂ ನಾಗರಿಕತೆಯ ಸಂಸ್ಕೃತಿ ಆದದ್ರಿಂದ ಹಿಂದೂ ಸಂಸ್ಕೃತಿಯ ಮಹಾಕಾವ್ಯ ಇದು ರಾಮಾಯಣ ಅಂತ ಕರೆದು, ಆಮೇಲೆ ಬಂದದ್ದು ಮಹಾಭಾರತವನ್ನು ಸಹ ನಾವು ಸೇರಿಸ್ಕೊಂಡ್ವಿ. ನಮ್ಮ ಎರಡು ಕಾವ್ಯಗಳು ಮಾತ್ರ ನಮ್ಮ ಹಿಂದೂ ಧರ್ಮದ ಬೃಹತ್ ಕಾವ್ಯಗಳು ಅಂತ. ಬಟ್ ಪ್ರತಿಯೊಂದು ವಿಚಾರಕ್ಕೂ ನಾವು ಉದಾಹರಣೆಯಾಗಿ ತಗೊಳ್ಳೋದಾದ್ರೆ ರಾಮ ಸೀತೆಯನ್ನೇ ಜಾಸ್ತಿ ತೆಗೆದುಕೊಳ್ಳುವಂತಂದ್ರೆ ಯಾವುದೇ ವಿಚಾರ ಮಾತಾಡುವಾಗ್ಲೂ ಆದರ್ಶದ ಪ್ರತೀಕವಾಗಿ ಮಾತಾಡ್ತೀವಿ ಅಂತ. ಮರ್ಯಾದೆ ಪುರುಷೋತ್ತಮ, ಹೌದು. ಆದ್ರೆ ಅವನಿಗಿಂತ ಮರ್ಯಾದೆಯನ್ನು ತೋರಿಸ್ಲಿಕ್ಕೆ ಪ್ರಪಂಚದಲ್ಲಿ ಯಾರಿಗೂ ಸಾಧ್ಯ ಇಲ್ಲ. ಹೌದು, ಒಬ್ಬ ಮನುಷ್ಯನಾಗಿ ಮಾನವ ರೂಪಿಯಾಗಂತಹ ಪರಮಾತ್ಮವನು, ಆದ್ರೆ ಮಾನವನಾಗಿ ಇಷ್ಟೊಂದು ಆದರ್ಶಗಳನ್ನು ತೋರಿಸಬಹುದಾ? ಒಬ್ಬ ರಾಜನಾಗಿ ಇಷ್ಟು ಮರ್ಯಾದೆಗಳನ್ನು ಕಂಡುಕೊಳ್ಬಹುದಾ? ಒಬ್ಬ ಪುರುಷನಾಗಿ, ಒಬ್ಬ ಹೆಂಡತಿ, ಮಕ್ಕಳು, ತಮ್ಮಂದರು, ತಂದೆ ತಾಯಿಯಂದರು, ಇಷ್ಟು ಜನ ಸಂಸಾರ ಜೊತೆನಲ್ಲಿ ತಾನೊಬ್ಬ ಸಂಸಾರಿಯಾಗಿಯೂ ಇವನನ್ನು ಹೀಗೆ ಕಾಣಬಹುದಾ ಅನ್ನೋದಾಗಿ ಪುರುಷೋತ್ತಮ ಅಂತ ಕರೆದರು. ಅಂತಹ ಒಬ್ಬ ರಾಮನನ್ನು ನೀವು ವೈಯಕ್ತಿಕವಾಗಿ ನೀವು ಅವನ್ನ ಸ್ಟಡಿ ಮಾಡಿದಾಗ ಮಾತ್ರ ಗೊತ್ತಾಗ್ತದೆ, ವಿನಃ ಹುಳುಕು ಮನಸ್ಸಿನಿಂದ ನಾವು ನೋಡ್ತಾ ಹೋದರೆ ರಾಮನನ್ನು ನೀವು ಯಾವ ರೂಪದಲ್ಲಾದರೂ ನೋಡ್ಬೋದು. ರಾಮನನ್ನು ದೇವರಾಗಿಯೂ ನೋಡ್ಬೋದು, ರಾಮನನ್ನ ಕಥಾನಾಯಕನಾಗಿ ನೋಡಬಹುದು, ರಾಮನನ್ನ ಕಾಲ್ಪನಿಕವಾಗಿಯೂ ಸಹ ನೋಡಿರ್ತಕ್ಕಂಥದ್ದಿದೆ. ಇಷ್ಟು ಇದ್ದಾಗ ನೀವು ಹೇಳಿದ ಹಾಗೇನೆ, ಈಗ ನಿಜವಾಗಿಯೂ ವಾಲ್ಮೀಕಿಯವರ ಪ್ರಕಾರ ಸಹಸ್ರಾರು ವರ್ಷಗಳಲ್ಲ, ಜಾಸ್ತಿ ಲಕ್ಷಾಂತರ ವರ್ಷ ಆಯಿತು ಅಂತ ಹೇಳ್ತೀವಿ. ಆದರೆ ಇತಿಹಾಸ ನಾವು ತಿರುವಿ ನೋಡಿದಾಗ ಸುಮಾರು 6,000 ಹಿಂದಿನ ಶತಮ ಇದು ಸಹಸ್ರಮಾನಗಳನ್ನು ನಾವು ನೋಡ್ತೀವಿ. ಇದು ರಾಮ ಇದ್ದದ್ದಕ್ಕೆ ಸತ್ಯ ಅಂತ ಪುರಾವೆಗಳನ್ನು ಹುಡ್ಕೊಂಡು ಬರ್ತೀವಿ. ಒಟ್ಟಿನಲ್ಲಿ ಇಷ್ಟು ವರ್ಷಗಳ ಕಾಲ ನಮ್ಮಲ್ಲಿ ಇತಿಹಾಸದಲ್ಲಿ ರಾಮನ ಬಗ್ಗೆ, ಆ ರಾಮನವಮಿಯ ಬಗ್ಗೆ ಮಾಡ್ಕೊಂಡು ಬಂದ್ವಿ. ಸಾಧಾರಣ ಮಾರ್ಚ್ ಅಥವಾ ಏಪ್ರಿಲ್ ನಡುವೆ ಬರ್ತಕ್ಕಂಥ ಈ ರಾಮನವಮಿ ಚೈತ್ರ ಮಾಸದ ಶುಕ್ಲ ನವಮಿಯ ದಿವಸ ಇದನ್ನು ಆಚರಿಸ್ತಕ್ಕಂಥ ಅಂದು ಅವತ್ತು ರಾಮ ಹುಟ್ಟಿದ ಅನ್ನುವಂಥ ಒಂದು ಪ್ರತೀಕ. ಅವತ್ತು ಕ್ಯಾಲೆಂಡರ್ ಇರಲಿಲ್ಲ, ಕ್ರಿಸ್ತ ಹುಟ್ಟಿದ ಮೇಲೆ ನಮ್ದು ಡೇಟ್ಗಳು ಶುರುವಾಗಿದ್ದು. ಆಗೆಲ್ಲ ಹೇಗಿತ್ತು ಅಂತಂದ್ರೆ ಚೈತ್ರ ವೈಶಾಖ ಮಾಸಗಳೇ
ಈ ಮಾಸದಲ್ಲಿ ನವಮಿಯ ತಿಥಿ ನೋಡಿ ಹೇಗಿದೆ ನಮ್ಮ ಕ್ಯಾಲೆಂಡರ್ ಅಂತ ಹೇಳಿ, ಅದು ಹಿಂದೂ ಕ್ಯಾಲೆಂಡರ್ನಲ್ಲಿ ಚಂದ್ರಮಾನ ಮತ್ತು ಸೌರಮಾನ ಅಂತ ಎರಡು ವಿಧ. ಈ ಚಂದ್ರಮಾನ ಪದ್ಧತಿಯಲ್ಲಿ ಬರತಕ್ಕಂತ ಚೈತ್ರ ಮಾಸದ ನವಮಿಯ ದಿವಸ, ಶುಕ್ಲ ನವಮಿಯ ದಿವಸ ಈ ರಾಮನವಮಿಯನ್ನ ಆಚರಿಸ್ತೇವೆ. ಓಕೆ ಗುರುಗಳೇ, ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ತೀನಿ. ರಾಮನವಮಿಯ ವಿಶೇಷತೆ ಬಗ್ಗೆ ಮಾತನಾಡೋದಕ್ಕೆ ಮತ್ತೊಬ್ರು ಹುಬ್ಬಳ್ಳಿಯಿಂದ ಗೆಸ್ಟ್ ನಮ್ಮ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಕೋರ್ಲಹಳ್ಳಿ ವೆಂಕಟೇಶ್ ಆಚಾರ್ಯ ಗುರುಗಳು, ಧಾರ್ಮಿಕ ಚಿಂತಕರು, ಇವರು ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ನಿಮಗೂ ನಮಸ್ಕಾರ. ಓಕೆ, ಸೊ ನಾಳೆ ರಾಮನವಮಿಯನ್ನ ದೇಶದೆಲ್ಲೆಡೆ ಆಚರಣೆ ಮಾಡ್ತಾ ಇದ್ದಾರೆ. ಸೊ ಈ ಸಂದರ್ಭದಲ್ಲಿ ರಾಮನವಮಿಯ ವಿಶೇಷತೆ ಬಗ್ಗೆ ಮಾತನಾಡೋದಾದ್ರೆ ಏನ್ ಹೇಳ್ತೀರಿ? ರಾಮನವಮಿ ಎನ್ನುವಂತಹ ವಿಶಿಷ್ಟವಾದ ಹಬ್ಬ, ಅದು ಸಮಗ್ರ ಆಸ್ತಿಕ ಬಂಧುಗಳ ಹಬ್ಬ. ಯಾವುದೇ ಜಾತಿ ಪಂಥ ದೇಶ ಎನ್ನುವಂತಹ ಯಾವುದೇ ಅಂಶಗಳ ವೈಷಮ್ಯ ಇಲ್ಲದೆ ಒಬ್ಬ ಆಸ್ತಿಕ ಅಂತಾದವನು ತಾನು ನಂಬುವಂಥ ಆದರ್ಶವನ್ನು ಪೂಜಿಸುವ ಹಬ್ಬ ಇದು. ಅದು ವಿಶೇಷವಾಗಿ ಈ ಬೇಸಿಗೆಯ ಅವಧಿಯಲ್ಲಿ ಬರುವಂತಹದ್ದು, ವಸಂತ ಮಾಸದಲ್ಲಿ ಬರುತ್ತೆ. ಈ ಸಂದರ್ಭದಲ್ಲಿ ಹೇಗದನ್ನು ಆಚರಿಸಬೇಕು ಅಂದರೆ, ಈಗ ತಾನೇ ನೀವು ಸಂವಾದದಲ್ಲಿ ಕೇಳ್ತಾ ಇದ್ದೆ, ರಾಮಚಂದ್ರ ಅಂದರೆ ಅದು ಆದರ್ಶವಾದಂಥ ವ್ಯಕ್ತಿತ್ವ, ಸಾಕ್ಷಾತ್ ಪರಬ್ರಹ್ಮನೇ, ಭಗವಂತನೇ, ಮನುಷ್ಯರಿಗೆ ಹೇಗೆ ಬದುಕಬೇಕು ಅಂತ ತಿಳಿಸಿಕೊಡ್ಲಿಕ್ಕೆ ಬಂದಂತಹ ಅವತಾರ ಅದು. ರಾವಣ ಕುಂಭಕರ್ಣರನ್ನು ಸಂಹಾರ ಮಾಡಲಿಕ್ಕೋಸ್ಕರ ಬಂದವನು ಅಂತ ಹೇಳಿದ್ರೆ, ಆ ಕಾರಣವನ್ನು ಕೊಟ್ಟರೆ, ಪ್ರಧಾನವಾಗಿ ಕೊಟ್ಟರೆ, ಅದು ತುಂಬ ಗೌಣವಾಗಿ ನೋಡಿದಂತಾಗತ್ತೆ. ಯಾಕೆ, ದೇವರಿಗೆ ಒಬ್ಬ ದೈತ್ಯನನ್ನು ಸಂಹಾರ ಮಾಡಲಿಕ್ಕೆ, ದುಷ್ಟಶಕ್ತಿಯನ್ನು ನಿವಾರಣೆ ಮಾಡಲಿಕ್ಕೆ ಅವನು ಫೀಲ್ಡ್ಗೆ ಇಳಿಬೇಕಾಗಿಲ್ಲ, ಭೂಮಿಗೆ ಬರಬೇಕಾಗಿಲ್ಲ, ಅವನು ಸಂಕಲ್ಪ ಮಾಡಿದರೆ ಸಾಕು. ಮತ್ತೆ ಯಾಕೆ ರಾಮಚಂದ್ರನಾಗೆ ಬಂದದ್ದು ಅಂದರೆ, ಈಗ ತಾನೇ ನೀವು ಕೇಳ್ತಾ ಇದ್ರಿ, ಸ್ವಾಮಿಗಳು ಹೇಳ್ತಾ ಇದ್ರು ಆದರ್ಶಗಳನ್ನು ಕೊಡಲಿಕ್ಕೆ ಅಂತ. ಭಾಗವತದಲ್ಲಿ ಒಂದು ಮಾತು ಹೇಳ್ತಾರೆ, ಮರ್ತ್ಯಾವತಾರಸ್ತು ಇಹ ಮರ್ತ್ಯ ಶಿಕ್ಷಣಂ ರಕ್ಷೋವಧಾಯೈವ ನ ಕೇವಲಂ ವಿಭೋಹೋ. ದೇವರು ಅವತರಿಸುವುದು ಯಾಕೆ ಅಂದರೆ ಮರ್ತ್ಯ ಶಿಕ್ಷಣಕ್ಕೋಸ್ಕರ, ಮನುಷ್ಯರು ಹೇಗೆ ಬಾಳಬೇಕು ಅಂತ ತಿಳಿಸ್ಲಿಕ್ಕೋಸ್ಕರವಾಗಿ ರಾಮಚಂದ್ರ ಬಂದಿದ್ದು. ಈಗ ತಾನೇ ತುಂಬ ಚೆನ್ನಾಗಿ ಹೇಳಿದ್ರು ಸ್ವಾಮಿಗಳು, ಒಬ್ಬ ತಂದೆಯಾಗಿ, ಮಗನಾಗಿ, ಸಹೋದರನಾಗಿ, ಗಂಡನಾಗಿ ಹೇಗೆ ಬದುಕಬೇಕು, ಪ್ರಜೆಗಳಿಗೆ ರಾಜನಾಗಿ, ಮಿತ್ರರಿಗೆ ಮಿತ್ರನಾಗಿ ಹೇಗಿರಬೇಕು ತಿಳಿಸಲಿಕ್ಕೆ ಭಗವಂತ ಬಂದಿದ್ದಾನೆ ರಾಮಚಂದ್ರ. ಹೀಗಾಗಿ ರಾಮನವಮಿ ಉತ್ಸವವನ್ನು ಹೇಗೆ ಆಚರಿಸಬೇಕು ಅಂತ ಅನ್ನೋದಾದರೆ, ಇವತ್ತಿನ ದಿವಸಕ್ಕೆ ಈ ಕ್ಷಣಕ್ಕೆ ನಾವು ಯೋಚನೆ ಮಾಡಿದರೆ ಪ್ರಸ್ತುತಿ ಖಂಡಿತವಾಗಿ ಇದೆ. ಈ ಉತ್ಸವಕ್ಕೆ ಹೇಗೆ ಆಚರಿಸಬೇಕು ಅಂದರೆ, ರಾಮಚಂದ್ರ ದೇವರು ಯಾವ ರೀತಿ ಮನುಷ್ಯನ ಆದರ್ಶವನ್ನು ತೋರಿಸಿಕೊಟ್ಟಿದ್ದಾರೋ, ಹೇಗೆ ಬಾಳಬೇಕು ಅಂತ ತೋರಿಸಿಕೊಟ್ಟಿದ್ದಾರೋ, ಆ ಕ್ರಮದಲ್ಲಿ ಬಾಳುವುದಕ್ಕೆ ಸಂಕಲ್ಪವನ್ನು ಮಾಡ್ತಾ, ರಾಮಚಂದ್ರ ದೇವರನ್ನು ದೇವರು ಅಂತ ಭಾವಿಸಿ ಪ್ರೀತಿಯಿಂದ ಪೂಜಿಸ್ತಾ, ಜೊತೆಗೆ ಅವನ ಆದರ್ಶಗಳನ್ನು ನಾವು ರೂಢಿಸಿಕೊಳ್ಳಿಕ್ಕೆ ಹಿಡುವ ಹೆಜ್ಜೆ, ಮಾನವೀಯತೆಯನ್ನು ಬೆಳೆಸಲಿಕ್ಕಿರುವಂತಹ ಹೆಜ್ಜೆ, ಅದು ರಾಮನವಮಿ ಉತ್ಸವ ಅಂತ ಪರಿಗಣನೆ ಆಗ್ತದೆ. ಆ ರೀತಿಯಲ್ಲಿ ನಾವು ಮಾಡಬೇಕಾಗಿದೆ. ಈ ಉತ್ಸವವನ್ನ ಅನೇಕ ಪ್ರದೇಶಗಳಲ್ಲಿ ಅನೇಕ ರೀತಿಯಲ್ಲಿ ಮಾಡುವಂತಹ ಪದ್ಧತಿಗಳಿವೆ, ಅದರ ಬಗ್ಗೆ ನಾವು ಚಿಂತನೆ ಮಾಡಬಹುದು. ಖಂಡಿತವಾಗ್ಲೂ ಅದ್ರ ಬಗ್ಗೆ ಮಾತನಾಡ್ತೀನಿ ಗುರುಗಳೇ ನಿಮ್ ಜೊತೆ. ಈಗ ಒಂದು ಮಾತೆ ಇದೆ ಅಂದ್ರೆ, ಭೂಮಿ ತಾಯಿ ಕೇಳ್ಕೊಳ್ತಾಳೆ ಭಗವಂತನನ್ನ, ಭೂಮಿಯಲ್ಲಿ ಪಾಪಕರ್ಮಗಳು ಜಾಸ್ತಿ ಆದಾಗ ಈ ಪಾಪಕರ್ಮಗಳನ್ನ ತಡ್ಕೊಳ್ಳೋದಕ್ಕೆ ನನ್ನ ಕೈಲಿ ಆಗ್ತಾ ಇಲ್ಲ, ಸೊ ನೀನ್ ಬಂದು ಭೂಮಿಗೆ ಒಂದು ಅವತಾರ ಮಾಡು ಅಂತ. ಅಂದ್ರೆ ಗುರುಗಳು ಹೇಳಿದ್ರು ಅಂದ್ರೆ ಆದರ್ಶವಾಗಿ ಹೇಗೆ ಬದುಕಬೇಕು ಅನ್ನೋದನ್ನ ತೋರಿಸೋದಕ್ಕೆ ಬಂದ ಅಂತ. ಅಂದ್ರೆ ಪಾಪಕರ್ಮಗಳನ್ನ ಕಳೆಯೋದಕ್ಕೆ ಭಗವಂತ ಈ ಅವತಾರವನ್ನ ಎತ್ತದ ಅಂತ. ಸೊ ಆತನ ಅವತಾರದ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋದಾದ್ರೆ, ರಾಮನ ಅವತಾರದ ಬಗ್ಗೆ. ನಿಜವಾಗಿಯೂ ಹಿಂದಿನ ಅವತಾರಗಳು ವಿಶಿಷ್ಟವಾಗಿರ್ತಕ್ಕಂಥ ಅವತಾರಗಳು. ಪರಶುರಾಮರ ಅವತಾರವನ್ನೇ ಬಿಟ್ಟರೆ, ಈ ವಾಮನ ಅವತಾರವನ್ನು ಬಿಟ್ಟರೆ, ಮತ್ತೆ ಉಳಿದ ಅವತಾರಗಳಲ್ಲೂ ಪ್ರಾಣಿ ರೂಪದ ಅವತಾರಗಳನ್ನೇ ನಾವು ಕಾಣ್ತೀವಿ. ಅದೆಲ್ಲ ದುಷ್ಟ ಸಂಹಾರಕ್ಕೋಸ್ಕರವಾಗಿ, ನೀವು ಹೇಳಿದಾಗೆ ಭೂಮಿಯನ್ನು ರಕ್ಷಣೆ ಮಾಡಲಿಕ್ಕೋಸ್ಕರವಾಗಿ ಬಂದಿರು. ಮತ್ಸ್ಯ ಅವತಾರವಾಗಲಿ, ಕುರ್ಮಾವತಾರವಾಗಲಿ, ವರಹ ಅವತಾರವಾಗಲಿ, ನರಸಿಂಹ ಅವತಾರ, ಅದಲ್ಲದೆ ಬಲಿಯನ್ನ ಒಂದು ಪಾತಾಳಕ್ಕೆ ತಳ್ಳಬೇಕಾದದ್ರಿಂದಲೇ ವಾಮನನಾಗಿ ಬಂದ ಅಂತ. ನಂತರ ದುಷ್ಟ ಕ್ಷತ್ರಿಯರನ್ನ, ಈ ಲೌಕಿಕ ಜಗತ್ನಲ್ಲಿ ಇದ್ದಂತಹ ದುಷ್ಟರನ್ನ, ರಾಕ್ಷಸ ಪ್ರವೃತ್ತಿಯನ್ನು ಹೊಂದಿರತಕ್ಕಂಥ ಕ್ಷತ್ರನಾಶ ಮಾಡ್ಲಿಕ್ಕೋಸ್ಕರ ಭಾರ್ಗವರಾಮನಾಗಿ ಬಂದ. ಅಲ್ಲೂ ಸಹ ತಾನು ಬಂದದ್ದು ಉದ್ದೇಶವನ್ನು ಅಷ್ಟೇ ಪ್ರಕಟಪಡಿಸಿದ ಬಿಟ್ರೆ, ತನ್ನಲ್ಲಿ ಮಾನವೀಯ ಮೌಲ್ಯಗಳನ್ನು ತೋರಿಸಿರ್ತಕ್ಕಂಥ ಏಕೈಕ ಅವತಾರ ಇದ್ರೆ ಅದು ರಾಮ ಅವತಾರ. ರಾಮ ಅನ್ನುವಂಥದ್ದು ನಾವು ಕರಿತೇವಲ್ಲ, ನಿಜವಾಗ್ಲೂ ಗಣಿತ ಹುಟ್ಟಿರ್ತಕ್ಕಂಥದ್ದು ಈ ದೇಶದಲ್ಲಿ. ನಾವೆಲ್ಲ ಸುಳ್ಳು ಒಂದು ಹೇಳ್ತೇವೆ, ಜೀರೋ ಕಂಡು ಹಿಡಿದಿದ್ದು ಭಾರತೀಯರು ಅಂತ. ಜೀರೋ ನಮ್ಮಲ್ಲಿ ಇದ್ದದ್ದನ್ನು ಕೊಟ್ಟಿದ್ದಷ್ಟೇ, ಈ ರೀತಿ ಬರ್ಕೊಂಡು ಮುಂದುವರಿಸಿ ಅಂತ. ನಮ್ಮಲ್ಲಿ ಇದ್ದದ್ದು ಇನ್ಫಿನಿಟಿ ವರೆಗಿತ್ತು. ಇನ್ಫಿನಿಟಿ ವರೆಗೆ ಹೇಗಿತ್ತು ಅನ್ನೋದಕ್ಕೆ ಒಂದು ಉದಾಹರಣೆಯೂ ಸಹ ರಾಮಾಯಣದ ರಾಮ.
ರಾಮ ಅನ್ನುವಂಥದ್ದು ರಕಾರೋ ವಿಶ್ವಚನ ಅಂತ, ಮಶ್ಚಾಪೀಶ್ವರ ವಾಚಕ ಅಂತ. ಅಂದ್ರೆ ರಾ ಅನ್ನುವಂತಹ ಶಬ್ದ, ಮಾ ಅನ್ನುವಂಥ ಶಬ್ದ ಸಂಖ್ಯೆಗಳಲ್ಲಿ ಅಥವಾ ಅಂಕೆಗಳಲ್ಲಿ ನಾವು ನೋಡಿದಾಗ ಅವಾಗ ಹೇಗಿತ್ತು ಅಂತಂದ್ರೆ, ಈ ನಮ್ಮ ಅಕ್ಷರಗಳ ವರ್ಣಮಾಲೆ ಇದೆಯಲ್ಲ ಅದನ್ನ ನಂಬರ್ ಆಗಿ ಬರೀತಾ ಇದ್ರು. ರಾ ಅಂದ್ರೆ ಯಾರ ಎರಡು, ಮಾ ಅಂದ್ರೆ ಐದು, ಪಾಪ ಭಾಬ ಮ ಐದು. ಅದನ್ನ ವಾಪಸ್ ಓದುವಂತ ಪದ್ಧತಿ ಹೇಗೆ ಅಂತಂದ್ರೆ, ಮಾ ಮತ್ತು ರಾ ಸೇರಿದ್ರೆ ಎಷ್ಟಾಯ್ತು, ಎರಡು ಮತ್ತೆ ಐದು ಏಳು. ಈ ಏಳರಲ್ಲಿ ಸಂಚಾರ ಮಾಡ್ತಕ್ಕಂಥದ್ದು ರಾಮಾಯಣ. ಏಳೆ ಸಂಪೂರ್ಣವಾಗಿ ಇಡೀ ರಾಮಾಯಣ ನೋಡಿ ಏಳು. ರಾಮ ಅಂದ್ರೆ ಏಳು, ರಾ ಅಂದ್ರೆ ಎರಡು, ಮಾ ಅಂದ್ರೆ ಐದು, ಏಳಾಯ್ತು. ಈ ಏಳರಲ್ಲಿ ಸಂಚಾರ ಹೇಗೆ ಅಂತಂದ್ರೆ, ಇದರೊಳಗೆ ಬರ್ತಕ್ಕಂಥ ಪ್ರಮುಖ ಸ್ತ್ರೀಯರು ಏಳು ಮಂದಿ, ಪ್ರಮುಖ ಋಷಿಗಳು ಏಳು ಮಂದಿ. ಈ ರಾಮಾಯಣ ನಡೆದಿರ್ತಕ್ಕಂಥ ಖಂಡಗಳು ಏಳು ಕಾಂಡಗಳು, ರಾಮಾಯಣ ಏಳು ಸಪ್ತಕಾಂಡಗಳು ಅಂತ ಕರಿತೇವೆ. ಅದಲ್ಲದೆ ರಾಮನ ಅವತಾರವೂ ಸಹ ಏಳನೇ ಅವತಾರ, ರಾಮ ಹುಟ್ಟಿದ ನಕ್ಷತ್ರವೂ ಸಹ ಏಳನೇ ನಕ್ಷತ್ರ. ನೋಡಿ ಹೇಗೆ ಏಳನ್ನ ತಗೊಂಡ್ರು. ಅದರೊಳಗು ರಾಮನ ವಂಶ ಯಾವುದು, ರಘುವಂಶ ಅಂದ್ರೆ ಸೂರ್ಯನ ವಂಶ. ಸೂರ್ಯನಲ್ಲಿ ನೋಡಿದಾಗ ಆ ಕುದುರೆಗಳಲ್ಲಿ ಏಳು ಕುದುರೆಗಳು, ಆ ಏಳು ಕುದುರೆಗಳ ಒಂದೊಂದು ಗೊರಸಿನಿಂದ ಬಂದಿರತಕ್ಕಂತ ನಾದ ಸಾರಿ ಗಾಮ ಪಾದ ನಿ ಸಪ್ತ ಸ್ವರಗಳು. ಆ ಸೂರ್ಯ ಮೇಲ್ ಬರ್ತಾ ಇದ್ದ ಹಾಗೆ ಕಂಡಂತಹ ವರ್ಣಗಳು ಏಳು. ನೋಡಿ ಹೇಗಿದೆ ಅಂತೇಳಿ, ವಿಬ್ಗಯಾರ ಅಂತ ಕರೆದ್ವಿ ನಾವು. ಈ ಏಳು ಬಣ್ಣದ ಸೂರ್ಯ ಅಂದ್ರೆ ಸೂರ್ಯನ ವರ್ಣ ಹೊರಗೆ ಬಂದು ನೋಡುವಾಗ ಈ ಭೂಮಿಯ ಉತ್ಪತ್ತಿ ಏನಾಗಿದೆ, ಆ ಭೂಮಿಯಲ್ಲಿ ದ್ವೀಪಗಳೆಷ್ಟು, ಏಳು. ಸಮುದ್ರಗಳೆಷ್ಟು, ಏಳು. ಹಾಗಿದ್ರೆ ಭೂಮಿಯ ಮೇಲಿನ ಭಾಗದಲ್ಲಿ ಇರ್ತಕ್ಕಂತಹ ಲೋಕಗಳೆಷ್ಟು, ಊರ್ಧ್ವ ಲೋಕಗಳು ಏಳು. ಅದೋ ಲೋಕಗಳೆಷ್ಟು, ಏಳು. ಹಾಗಿದ್ರೆ ಸಂಪೂರ್ಣವಾಗಿ ಇರ್ತಕ್ಕಂಥ ಜಗತ್ತು ಏಳರ ಮಯ, ಅಂದ್ರೆ ಇಡೀ ವಿಶ್ವವೇ ಏಳು. ಆ ಏಳು ಯಾರು, ರಾಮ. ಅಂದ್ರೆ ರಾಮನಿಗಿಂತ ಮಿಗಿಲಾಗಿರ್ತಕ್ಕಂತಹ ಯಾವುದು ವಿಶ್ವದಲ್ಲಿ ಕಾಣಲಿಕ್ಕೆ ಸಾಧ್ಯವಿಲ್ಲ. ಆದ್ರಿಂದ ಆ ರೀತಿಯಾಗಿ ಹೆಸರನ್ನ ಇಟ್ಟಿದ್ದು ಸಹ ಹಾಗಿತ್ತು ಅನ್ನೋದನ್ನ ರಾಮಾಯಣ ಹೇಳುತ್ತೆ. ಈ ರಾಮಾಯಣದ ಬಗ್ಗೆ ಹಾಗೆ ರಾಮನವಮಿಯ ಮತ್ತಷ್ಟು ವಿಶೇಷತೆಗಳ ಬಗ್ಗೆ ನಿಮ್ಮಿಂದ ತಿಳ್ಕೊಳ್ತೀನಿ. ಈಗ ಚಿಕ್ಕದೊಂದು ವಿರಾಮ ತೆಗೆದುಕೊಳ್ತೀನಿ. ವೀಕ್ಷಕರೇ, ಫಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ರಾಮನವಮಿಯ ಆಚರಣೆ, ಅದರ ಮಹತ್ವ, ಉದ್ದೇಶಗಳ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಇನ್ನು ಹುಬ್ಬಳ್ಳಿಯಿಂದ ಧಾರ್ಮಿಕ ಚಿಂತಕರಾಗಿರುವಂತಹ ವೆಂಕಟೇಶಾಚಾರ್ಯ ಗುರುಜಿ ಅವರು ಕೂಡ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಇನ್ನು ಗುರುಜಿ ಅವರೇ, ರಾಮನವಮಿಯ ದಿನದಂದು ಸೂರ್ಯ ನಮಸ್ಕಾರದ ಮೂಲಕ ರಾಮನವಮಿಯನ್ನ ಆಚರಣೆ ಮಾಡಲಾಗುತ್ತೆ, ಆರಂಭ ಮಾಡಲಾಗುತ್ತೆ. ಆ ದಿನದಂದು ಕೋಸಂಬರಿ ಪಾನಕವನ್ನ ವಿತರಣೆ ಮಾಡಲಾಗುತ್ತೆ. ಸೊ ಇದೆಲ್ಲದರ ವಿಶೇಷ, ಅದರ ಹಿಂದಿರುವಂತಹ ಉದ್ದೇಶಗಳ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಸೂರ್ಯ ನಮಸ್ಕಾರ ಎನ್ನುವುದನ್ನ ರಾಮನವಮಿ ದಿವಸವೇ ಪ್ರಾರಂಭ ಮಾಡಬೇಕು ಅಂತ ಏನು ಕ್ರಮಗಳಂತ ಇಲ್ಲ. ಸೂರ್ಯ ನಮಸ್ಕಾರ ನಿತ್ಯ ವಿಹಿತವಾದಂತಹ ಕರ್ತವ್ಯ ಅದು. ಯಾಕೆಂದ್ರೆ ಯಾರಿಗೆ ಆರೋಗ್ಯ ಬೇಕು ಅಂತ ಇದೆ ಅಂಥವರು ನಿತ್ಯ ಸೂರ್ಯ ನಮಸ್ಕಾರವನ್ನು ಮಾಡಬೇಕು ಅಂತ ಇದೆ. ಇನ್ನು ರಾಮನವಮಿ ದಿವಸದ ಸಂಬಂಧವನ್ನು ಇಟ್ಟುಕೊಳ್ಳುವುದಾದರೆ, ರಾಮಚಂದ್ರ ದೇವರು ಸೂರ್ಯವಂಶದಲ್ಲಿ ಬಂದದ್ದರಿಂದ ಅನ್ನುವ ಕಲ್ಪನೆಯಿಂದ ಆ ರೀತಿ ಅನುಸಂಧಾನ ಮಾಡಿದ್ರೆ ತಪ್ಪಲ್ಲ. ಶಾಸ್ತ್ರೀಯವಾಗಿ ಇವತ್ತೇ ಪ್ರಾರಂಭ ಮಾಡಬೇಕು ಅನ್ನುವಂಥ ಉದ್ದೇಶಗಳು ಕಾಣುವುದಿಲ್ಲ. ಆದರೆ ಸೂರ್ಯ ನಮಸ್ಕಾರ ನಿತ್ಯ ವಿಹಿತವಾದದ್ದು, ದಿನಚರಿ ಮತ್ತು ನಮ್ಮ ಕರ್ತವ್ಯಗಳು ಎಲ್ಲವನ್ನು ಸ್ವಚ್ಛವಾಗಿ ಸೂಕ್ತವಾಗಿ ಬೆಳೆಸ್ಕೊಳ್ಳಿಕ್ಕೆ ಸೂರ್ಯ ನಮಸ್ಕಾರ ಅಗತ್ಯ ಬೌದ್ಧಿಕ ದೈಹಿಕ ಬೆಳವಣಿಗೆಗೆ. ಜೊತೆಗೆ ಇನ್ನೊಂದು ಪ್ರಧಾನ, ನೀವು ಹೇಳಿದ್ರಿ ಈ ಕೋಸಂಬರಿ ಪಾನಕ ಇತ್ಯಾದಿಗಳ ವಿತರಣೆ ಇತ್ಯಾದಿಗಳು, ಖಂಡಿತವಾಗಿ ಅದು ಮಾಡಬೇಕಾದದ್ದು. ನಮ್ಮ ಪ್ರಾಚೀನರು ಪ್ರತಿಯೊಂದು ಹಬ್ಬಗಳನ್ನು ಅಥವಾ ಒಂದು ಅನುಷ್ಠಾನಗಳನ್ನು ಎಲ್ಲವನ್ನು ಆಚರಿಸುವಾಗ ಮಾಡುವಾಗ ಒಂದು ಸಾಮಾಜಿಕ ಸಾಂಸ್ಕೃತಿಕ ಆಧ್ಯಾತ್ಮಿಕ ಚಿಂತನೆಯೊಂದಿಗೆ ಮಾಡ್ತಾರೆ. ಯಾವುದು ವ್ಯರ್ಥ ಅಲ್ಲ, ಅಂಧಶ್ರದ್ಧೆಯಿಂದ ಮಾಡುವಂತಹದ್ದಲ್ಲ, ಅದರ ಹಿಂದೆ ಉದಾತ್ತವಾದ ಚಿಂತನೆಗಳಿರ್ತವೆ. ಅದು ಭಾರತೀಯರ ವಿಶೇಷತೆ. ಈಗ ಪ್ರಸ್ತುತ ರಾಮನವಮಿ ಇದೆ. ರಾಮನವಮಿ ಬರುವಂತಹ ಕಾಲ ಯಾವುದು, ಈ ವಸಂತ ಮಾಸದಲ್ಲಿ. ವಸಂತ ಮಾಸ ಅಂದ್ರೆ ಹೇಗಿರುತ್ತೆ, ಪೂರ್ಣ ಧಗೆಧಗೆಯಿಂದ ಕೂಡಿರುವಂತಹ ಕಾಲ, ಸೂರ್ಯನ ತಾಪವನ್ನ ತಡಿಲಿಕ್ಕಾಗದೆ ಒದ್ದಾಡುವಂತಹ ಕಾಲ ಇರುತ್ತೆ. ನಮಗೆ ಸೂರ್ಯ ಬೆಳಕೂ ಬೇಕು, ಮತ್ತೆ ಚಂದ್ರನ ಕಿರಣಗಳ ತಂಪೂ ಬೇಕು, ಮಳೆಯೂ ಬೇಕು, ಗಾಳಿಯೂ ಎಲ್ಲವೂ ಬೇಕು. ಆದ್ರೆ ಈ ಕಾಲದಲ್ಲಿ, ವಸಂತ ಕಾಲದಲ್ಲಿ ಪ್ರಕೃತಿ ಬದಲಿಸುವಂತಹ ಕಾಲ ಇದು. ಆ ಹೊಸ ಚಿಗುರನ್ನು ಬಿಡ್ತಾ, ಪುಷ್ಪಗಳನ್ನು ಬಿಡ್ತಾ, ಹೊಸ ಫಲಗಳನ್ನು ಕೊಡುವಂತಹ ಈ ಕಾಲದಲ್ಲಿ ಸೂರ್ಯ ತಾಪವು ಹಾಗೆ ಇರುತ್ತೆ. ಆ ಸೂರ್ಯ ತಾಪವನ್ನ ಗಿಡಗಳು ಎಷ್ಟು ಅಪೇಕ್ಷೆ ಪಡ್ತಾವೋ, ಮನುಷ್ಯನಿಗೆ ಅಷ್ಟನ್ನ ಸಹಿಸಿಕೊಳ್ಳಿಕ್ಕೆ ಆಗೋದಿಲ್ಲ.
ಆಗ ತಂಪನ್ನು ಕೊಡುವಂತಹದ್ದು ಸಹಜವಾಗಿರುತ್ತೆ. ರಾಮದೇವರ ಉತ್ಸವವನ್ನು ನಿಮಿತ್ತ ಮಾಡಿಕೊಂಡು ರಾಮದೇವರಿಗೆ ವಿಶೇಷವಾದಂತಹ ಸಮರ್ಪಣೆ ಅಂತ ಮಾಡಿ ಎಲ್ಲ ವ್ಯಕ್ತಿಗಳಿಗೂ ಯಾರು ಯಾರು ಸೂರ್ಯ ತಾಪದಲ್ಲಿ ಬೆಂದಿದ್ದಾರೋ ಬಳಲಿದ್ದಾರೋ ಅಂತವ್ರಿಗೆಲ್ಲರಿಗೂ ಕೂಡ ವಿಶಿಷ್ಟವಾದಂತಹ ರಾಮದೇವರ ಪ್ರಸಾದ ರೂಪವಾದ ಕೋಸಂಬರಿ ಪಾನಕಗಳನ್ನು ಕೊಡುವಂತಹದ್ದು ಅತ್ಯಂತ ಸೂಕ್ತವಾದ ಸಂಗತಿ ಅಂತ ಮಾಡಿಟ್ಟಿದ್ದಾರೆ. ಯಾಕೆಂದ್ರೆ ಒಬ್ಬ ವ್ಯಕ್ತಿಗೆ ಇರುವ ತಾಪವನ್ನು ಪರಿಹಾರ ಮಾಡಿ ಅವನಿಗೆ ಸೂಕ್ತವಾದ ತಂಪನ್ನ ವಿಶ್ರಾಂತಿಯನ್ನು ಉಪಚಾರವನ್ನು ನಾವು ಕೊಟ್ಟರೆ ಅವನು ತೃಪ್ತನಾದರೆ ಅದು ದೇವರಿಗೆ ತುಂಬಾ ಇಷ್ಟವಾಗುತ್ತಂತೆ. ಒಂದು ಮಾತನ್ನ ಶ್ರೀಮದಾಚಾರ್ಯರು ಹೇಳ್ತಾರೆ, ತಸ್ಯ ಪ್ರಾಣಿ ಉಪಕಾರೇಣ ಸಂತುಷ್ಟೋ ಭವತೀಶ್ವರ ತಸ್ಮಾತ್ ತದೇವ ಕರ್ತವ್ಯಂ ತದೇವೀಶ್ವರ ಪೂಜನಂ. ಒಬ್ಬ ವ್ಯಕ್ತಿ ಒಂದು ಪ್ರಾಣಿ ಅದು ತುಂಬಾ ಕಷ್ಟದಲ್ಲಿದ್ದಾಗ ಆ ಕಷ್ಟಕ್ಕೆ ಪೂರಕವಾಗಿ ಕಷ್ಟವನ್ನು ಪರಿಹರಿಸಲಿಕ್ಕೆ ಪೂರಕವಾಗಿ ಯಾರು ಉಪಕಾರವನ್ನು ಮಾಡ್ತಾರೋ ಅಂಥವರು ಭಗವಂತನನ್ನು ಒಲಿಸಿಕೊಳ್ಳುವ ದೊಡ್ಡ ಪೂಜೆ ಮಾಡಿದಂತೆ ಅದನ್ನೇ ಮಾಡಬೇಕು ಅಂತಂತಾರೆ. ಆ ಕ್ರಮದಲ್ಲಿ ದೇವರು ರಾಮದೇವರು ತನ್ನ ಇಡೀ ಅವತಾರ ಕಾಲದಲ್ಲಿ ಮಾಡಿದ್ದೇನು, ರಮತೆ ಇತಿ ರಾಮಃ, ರಾಮ ಶಬ್ದವೇ ನಮಗೆ ತಿಳಿಸಿಕೊಡುತ್ತೆ ಎಟಮಾಲಜಿ, ರಮತೆ ಇತಿ ರಾಮಃ, ತಾನು ಸುಖವಾಗಿದ್ದ ರಮಯತಿ ಇತಿ ರಾಮಃ, ತನ್ನನ್ನು ನಂಬಿದವರು ತನ್ನನ್ನು ದ್ವೇಷಿಸಿದವರು ತನ್ನನ್ನು ಉದಾಸೀನ ಮಾಡಿದವರು ಅಂತ ಯಾರ್ಯಾರಿದ್ದಾರೆ ಎಲ್ಲರಿಗೂ ಸುಖವನ್ನು ಕೊಟ್ಟವನು ರಾಮಚಂದ್ರ. ಹೀಗಾಗಿ ಎಲ್ಲರಿಗೂ ಸುಖವನ್ನು ಕೊಟ್ಟು ತಾನು ಸುಖಪೂರ್ಣನಾದಂತಹ ರಾಮದೇವರನ್ನ ಪೂಜಿಸುವಂತಹ ಆರಾಧಿಸುವ ನಾವೆಲ್ಲರೂ ಕೂಡ ನಾವು ಸುಖಿಗಳಾಗಿರೋಣ, ಜೊತೆಗೆ ನಮ್ಮವರು ಸುಖಿಗಳಾಗಿರಲಿ. ನಮ್ಮವರು ಅಂದ್ರೆ ಇಡೀ ಮಾನವ ಸಂಕುಲ, ಬರೀ ಮಾನವ ಸಂಕುಲ ಅಲ್ಲ, ಪ್ರಾಣಿ ಪಕ್ಷಿ ಮೊದಲುಗೊಂಡು ಪ್ರತಿಯೊಬ್ಬರಿಗೂ ಸುಖ ಆಗುವಂತೆ ತಂಪನ್ನು ಎರೆಯುವ ತಂಪನ್ನು ನೀಡುವಂತಹ ಕಾರ್ಯಕ್ರಮ ಅದು ಆರೋಗ್ಯದಾಯಕವಾದ ಮತ್ತು ಸುಖದಾಯಕವಾದಂತಹ ಪ್ರವೃತ್ತಿಯನ್ನು ಪ್ರಾಚೀನರು ಮಾಡಿಕೊಟ್ಟಿದ್ದಾರೆ. ಹೀಗಾಗಿ ಕೋಸಂಬರಿ ಪಾನಕ ಎನ್ನುವಂತಹದ್ದು ಮಾಧುರ್ಯಯುಕ್ತವಾದ ತಂಪನ್ನು ಕೊಡುವ ಆರೋಗ್ಯದಾಯಕವಾದಂತಹ ಪ್ರಾಕೃತಿಕವಾಗಿ ಈ ಮಾಸಕ್ಕೆ ತಕ್ಕಂತೆ ಇರುವಂತಹ ಧರ್ಮಾನುಷ್ಠಾನವನ್ನು ಪ್ರಾಚೀನರು ಕೊಟ್ಟಿದ್ದಾರೆ. ಸುಖಿಯಾಗು ಸುಖಿಯಾಗಿಡು ಇನ್ನೊಬ್ಬರನ್ನ, ಈ ಕಲ್ಪನೆಯಲ್ಲಿ ಕೊಟ್ಟದ್ದು ರಾಮೋತ್ಸವದ ಈ ಕುಸುಂಬರಿ ಪಾನಕಗಳು. ಓಕೆ ಗುರುಗಳೇ, ಮತ್ತಷ್ಟು ಮಾಹಿತಿಯನ್ನು ನಿಮ್ಮಿಂದ ಪಡ್ಕೊಳ್ತೀನಿ. ಈಗ ಗುರುಜಿ, ಈಗ ರಾಮನವಮಿ ಬಂತು ಅಂತಂದರೆ ಎಲ್ಲ ದೇವಾಲಯಗಳಲ್ಲೂ ಕೂಡ ರಾಮ ಇದು ಏನು ಕೋಸಂಬರಿ ಪಾನಕವನ್ನು ಕೊಡ್ತಾರೆ. ಕೇವಲ ಈ ಕೋಸಂಬರಿ ಪಾನಕ, ರಾಮನಾಮ ಸ್ಮರಣೆ ಇದಿಷ್ಟಕ್ಕೆ ಸೀಮಿತವಾಗಿದೆಯಾ ರಾಮನ ತತ್ವಾದರ್ಶಗಳು, ರಾಮನ ಒಂದು ರಾಮನವಮಿ ಆಚರಣೆಗಳು ಅಂತ? ಇಲ್ಲ ಇಲ್ಲ, ಬಹುಶಃ ಈ ಪ್ರಪಂಚದಲ್ಲಿ ಈಗೆಲ್ಲ ನಾವು ಕರಿತೇವೆ ಶಾಂತಿ ದೂತನಾದಂಥ ಯೇಸು, ಅಹಿಂಸೆನ ಹೇಳಿರ್ತಕ್ಕಂಥ ಅಲ್ಲಾಹು, ಹೀಗೆಲ್ಲ ಬೇರೆ ಬೇರೆ ಧರ್ಮದವರೆಲ್ಲ ಹೇಳ್ಬೋದು. ಆದರೆ ಎಲ್ಲದಕ್ಕೂ ಪ್ರಾಚೀನತೆಗೆ ಹೋದಾಗ ಒಂದು ಮಾನವೀಯ ಮೌಲ್ಯಗಳನ್ನು ಕಂಡುಕೊಂಡಂಥ ಒಂದೇ ಒಂದು ಹೆಸರು ಯಾವುದು ಅಂದರೆ ರಾಮ. ರಾಮ ಅಂತಂದರೆ ಭ್ರಾತೃತ್ವದ ಒಂದು, ಅಂದರೆ ಭ್ರಾತೃತ್ವ ಅನ್ನುವಂಥದ್ದು ಏನು ಅಂತ ತೋರಿಸ್ಕೊಟ್ಟಿರೋ, ರಾಮ ಅಂತಂದ್ರೆ ಪ್ರೇಮ ಅನ್ನುವಂಥದ್ದು ಏನು ತೋರಿಸ್ಕೊಟ್ಟಿದ್ದು, ರಾಮ ಅಂದರೆ ತ್ಯಾಗ ಅಂದರೆ ಏನು ಅಂತ ತೋರಿಸ್ಕೊಟ್ಟಿದೆ, ರಾಮ ಅಂದರೆ ರಾಜನ ದರ್ಬಾರ್ ಏನು ಅಂತ ತೋರಿಸ್ಕೊಟ್ಟಿದೆ, ರಾಮ ಅಂದರೆ ಪಿತೃಪರಿಪಾಲಕನಾಗಿ ಹೇಗೆ ಮಗನಾಗಿರ್ಬೋದು ಅನ್ನೋದನ್ನು ತೋರಿಸ್ಕೊಟ್ಟಿದೆ. ಹಾಗಾಗಿ ರಾಮ ಒಬ್ಬ ಶತ್ರು ಸಂಹಾರಕನಾಗಿ ಏನು ಅಂತ ತೋರಿಸ್ಕೊಡ್ತು, ಅಷ್ಟೆಲ್ಲದೆ ರಾಮ ಒಬ್ಬ ಪೌರುಷನಾಗಿ ಹೇಗೆ ಅಂತ ತೋರಿಸ್ಕೊಟ್ಟ, ರಾಮ ಒಬ್ಬ ಮಿತ್ರನಾಗಿ ಹೇಗೆ ಅಂತ ತೋರಿಸ್ಕೊಟ್ಟ, ರಾಮ ಒಬ್ಬ ಋಷಿಗಳ ಶಿಷ್ಯನಾಗಿ ಹೇಗೆ ಅಂತ ತೋರಿಸ್ಕೊಟ್ಟ, ರಾಮ ಒಬ್ಬ ವಿಶ್ವಾಮಿತ್ರನ ಭಕ್ತನಾಗಿ ಹೇಗೆ ಅಂತ ತೋರಿಸ್ಕೊಟ್ಟ. ಪ್ರತಿಯೊಂದು ಸಂಬಂಧದಲ್ಲೂ ಕೂಡ ನಾವು ರಾಮನ ಆದರ್ಶವನ್ನು ಕಾಣಬಹುದು ಕಾಣಬಹುದು. ಹಾಗಾಗಿ ಅವನ ತೋರಿಸುವಿಕೆ ನಡತೆಯಲ್ಲಿ ಅವನಲ್ಲಿ ದೈವತ್ವವನ್ನು ಈ ಭಾರತೀಯರು ಕಂಡುಕೊಂಡ್ರು. ಆಗಿನ ಕಾಲದಲ್ಲಿ ಒಬ್ಬ ವ್ಯಕ್ತಿ ಒಬ್ಬ ಅತಿಮಾನುಷ ರೂಪವಾಗಿ ಕಾಣ್ತಾ ಹೋದಾಗ, ಒಬ್ಬ ಮನುಷ್ಯನಾಗಿ ಹೀಗೆ ನಡ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಅಂತ ಕಂಡಾಗ, ಓ ಹಾಗಾದ್ರೆ ಏನೋ ವಿಶೇಷವಾದಂತಹ ಒಂದು ಗುಣ ಇವನಲ್ಲಿ ಇದೆ, ಹಾಗಿದ್ರೆ ಇವನು ಯಾರು, ಇವನು ಎಲ್ಲಿಂದ ಬಂದ, ಹೇಗೆ ಅಂತ ಕಂಡುಕೊಂಡಾಗ, ಸಾಕ್ಷಾತ್ ಋಷಿಮುನಿಗಳೇ ಕೊಂಡಾಡಿರ್ತಕ್ಕಂಥ ಮಾತುಗಳು ಅವರುಗಳೆಲ್ಲ ಹೊಗಳೆ, ಯಾರನ್ನು ಹೊಗಳೆ ಏನಾಗಬೇಕಾಗಿಲ್ಲ ಯಾರಿಗೆ, ಋಷಿಮುನಿಗಳಿಗೆ. ಅವರೆಲ್ಲ ಮಹಾತ್ಯಾಗಿಗಳಾದಂಥವ್ರು, ಅವ್ರು ಯಾವ್ದ್ರ ಮೇಲೂ ಆಸೆ ಇಲ್ದಿದ್ದಂಥವ್ರು, ವಸಿಷ್ಠರಾಗಲಿ ಅಥವಾ ಅಂಗೀರಸರಾಗಲಿ ದುರ್ವಾಸರಾಗಲಿ ಅಥವಾ ವಿಶ್ವಾಮಿತ್ರರಾಗಲಿ, ಅವ್ರು ಯಾರ ಒಂದು ಹಂಗಿನಲ್ಲೂ ಇಲ್ಲದೇ ಇದ್ದಂಥವ್ರು, ಈಗಿನ ಥರದಲ್ಲಿ ನಾವು ಯಾವುದು ಪ್ರಶಸ್ತಿಗೋಸ್ಕರವಾಗಿ ಇದ್ದಂಥ ಋಷಿಮುನಿಗಳಲ್ಲ ಅವರೆಲ್ಲ, ಅವರೆಲ್ಲ ಕಂಡಂಥ ಸತ್ಯವನ್ನು ಕಂಡಾಗೆ ಹೇಳದಂಥವ್ರು. ಹಾಗಾಗಿ ರಾಮ ಅನ್ನುವಂಥದ್ದು ಸಾಕ್ಷಾತ್ ನಾರಾಯಣನ ಅವತಾರ ಅಂತ ಕರೆದು. ಆದರೆ ರಾಮನ ವ್ಯಕ್ತಿತ್ವ ಹೇಗಿತ್ತು ಅಂತಂದರೆ, ತಾನು ದೇವರು ಅಂತ ಎಲ್ಲೂ ಸಹ ಅವನು ಹೇಳ್ಕೊಂಡಿಲ್ಲ, ನನ್ನನ್ನು ನೀವು ಪೂಜೆ ಮಾಡಿ ಅಂತ ಎಲ್ಲೂ ಸಹ ಹೇಳ್ಕೊಂಡಿಲ್ಲ. ಅಂತಹ ರಾಮ ತಾನು ದೇವರನ್ನು ಪೂಜೆ ಮಾಡಬೇಕು ಅಂತ ಕಂಡುಕೊಂಡಾಗ ಶಿವನನ್ನೇ ಪೂಜೆ ಮಾಡಿದ, ಮರಳರಾಶಿಯಲ್ಲಿ ಶಿವನನ್ನು ಕಂಡು, ಸಾಕ್ಷಾತ್ ರಾಮನೇ ಶಿವನನ್ನು ಸ್ಥಾಪನೆ ಮಾಡಿ ಅಲ್ಲಿ ಪೂಜೆ ಮಾಡಿದ್ರಿಂದಾಗಿ ಸಾಕ್ಷಾತ್ ಶಿವನೇ ಅದರೊಳಗೆ ಆವಿರ್ಭವಿಸಿದ, ಜ್ಯೋತಿರ್ಲಿಂಗನಾಗಿ ಕಂಡ. ಇದು ರಾಮನಿಗೂ ಮತ್ತು ಶಿವನಿಗೆ ಇರತಕ್ಕಂಥ ಒಂದು ಸಂಬಂಧ. ಅಂದರೆ ಒಂದು ನಾಣ್ಯದ ಎರಡು ಮುಖಗಳು, ಶಿವನೇ ಆಗಲಿ ನಾರಾಯಣನೇ ಆಗಲಿ, ಹರಿಹರರು ಅನ್ನುವಂಥ ಒಂದು ಶಕ್ತಿ,
ನಾವೀಗ ಹೇಗೆ ಎಲೆಕ್ಟ್ರಿಸಿಟಿನಲ್ಲಿ ಒಂದು ಬಲ್ಬ್ ಹತ್ತಬೇಕಾದ್ರೆ ಒಂದು ನೆಗೆಟಿವ್ ಆ್ಯಂಡ್ ಪಾಸಿಟಿವ್ ಎರಡು ವೈರ್ ಹೇಗೆ ಇದ್ರೆ ಮಾತ್ರ ಹತ್ತಲಿಕ್ಕೆ ಸಾಧ್ಯ. ಈ ಜಗತ್ತಿನ ಬೆಳಕು ಹತ್ತಬೇಕಾದರೂ ಸಹ ಈ ಎರಡು ಎನರ್ಜಿ ಇದೆ. ಒಂದು ನೆಗೆಟಿವ್ ಎನರ್ಜಿಯಾಗಿ ಶಿವ ಕಂಡ್ರೆ ಪಾಸಿಟಿವ್ ಎನರ್ಜಿಯಾಗಿ ವಿಷ್ಣು ಕಾಣ್ತಾನೆ. ವಿಷ್ಣುವಿನ ರೂಪದಲ್ಲಿ ಬರತಕ್ಕಂತಹ ಒಂದು ಅವತಾರದಲ್ಲಿ ರಾಮನಾಗಿ ನಾವು ಈ ದೇಶದವರು ಕಂಡಿದ್ದೇವೆ. ಬಹುಶಃ ಕುವೆಂಪು ಅವರಿಗೆ ಹೇಳ್ತೇವೆ, ಅವರು ನಾಸ್ತಿಕವಾದ, ಅವರು ಈ ಥರದನ್ನೆಲ್ಲ ಒಪ್ಪಲಿಲ್ಲ ಹಾಗೆ ಅಂತ. ಹಾಗೇನಿಲ್ಲ, ಅವರು ದಾರ್ಶನಿಕತೆಯಲ್ಲಿ ಜೊತೆಯಲ್ಲಿ ಆಧ್ಯಾತ್ಮಿಕವಾಗಿ ತನ್ನ ದೊಡ್ಡತನವನ್ನು ತೋರಿಸ್ಕೊಂಡಂತಹ ಒಬ್ಬ ರಾಷ್ಟ್ರಕವಿ. ರಾಮಾಯಣವನ್ನೇ ಅವರು ಆರಿಸಿಕೊಂಡು ಅವರು ರಾಮಾಯಣ ದರ್ಶನಂ ಅಂತ ಬರೆದರು. ರಾಮನ ವ್ಯಕ್ತಿತ್ವವನ್ನು ಎತ್ತಿ ಆದರ್ಶಗಳ ಮೌಲ್ಯಗಳನ್ನು ಎತ್ತಿ ಹಿಡಿದಿರತಕ್ಕಂಥ ಒಬ್ಬ ರಾಷ್ಟ್ರಕವಿ ಅನ್ನೋದನ್ನು ಈಗಿನ ಆದರ್ಶದವರು ಅಥವಾ ಯಾರು ಬುದ್ಧಿಜೀವಿಗಳು ಮತ್ತೊಬ್ಬರು ಯಾರು ಕರೀತಾರೋ ಕುವೆಂಪು ಮುಂದೆ ಮಾತಾಡ್ತಕ್ಕಂಥ ತಾಕತ್ತಿರ್ತಕ್ಕಂಥ ಕನ್ನಡಿಗರು ಯಾರೂ ಇಲ್ಲ ಅಂತ ನನಗನ್ಸುತ್ತೆ. ಅಂಥವ್ರು ಹೇಳ್ತಾರೆ ಸತ್ಯಾವತಾರ ಉದಯಿಸು ಮತ್ತೊಮ್ಮೆ ಅಂತ ಮುಂದೆ ಹಾಡು ಬರೀತಾರಲ್ಲ, ಅದರೊಳಗೆ ಅಂದು ಅರಮನೆಯಲ್ಲಿ ಮತ್ತೆ ಸೆರೆಮನೆಯಲ್ಲಿ ಮತ್ತೆ ತುರುಪಟ್ಟಿಯಲ್ಲಿ ಮತ್ತೆ ಕಿರುಗುಡಿಸಿಲ್ಲ. ಅದನ್ನ ಅರ್ಥ ಏನಂತಂದ್ರೆ ಬಾ ಇಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ. ಆ ಸತ್ಯಾವತಾರ ಇದೆಯಲ್ಲ ಅದು ಭಗವತ್ ಚೈತನ್ಯ. ಆ ಭಗವತ್ ಚೈತನ್ಯ ಅಂದು ಅರಮನೆಯಲ್ಲಿ ರಾಮನಾಗಿ ಮತ್ತೆ ಸೆರೆಮನೆಯಲ್ಲಿ ಕೃಷ್ಣನಾಗಿ ಅಂದ್ರೆ ಇದೆರಡನ್ನೂ ಒಪ್ಪಿದ್ದಾರೆ ಇವರು ಕುವೆಂಪು ಅವರು. ಬಟ್ ಈ ಅವತಾರಗಳ ಬಗ್ಗೆ ಆತನ ತತ್ವಾದರ್ಶಗಳ ಬಗ್ಗೆ ಮಾತನಾಡ್ತೀವಲ್ಲ ಗುರುಜಿ, ಇದೆಲ್ಲವೂ ಕೂಡ ಕೇವಲ ಕತೆ ಕವನ ಮಾತನಾಡೋದಕ್ಕಷ್ಟೇ ಸೀಮಿತವಾಗಿದೆ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಪ್ರತಿಯೊಂದರಲ್ಲೂ ಕೂಡ ಆದರ್ಶವನ್ನ ತೋರಿಸಿದಂಥವನು, ಒಂದು ಸಂದೇಶವನ್ನ ತೋರಿಸಿದಂಥವನು ರಾಮ ಅಂತ ಮಾತಾಡ್ತೀವಿ. ಆದ್ರೆ ಅದು ನಮ್ಮ ಜೀವನದಲ್ಲಿ ಎಷ್ಟು ಮಟ್ಟಿಗೆ ನಾವು ಅಳವಡಿಸ್ಕೊಂಡಿದ್ದೀವಿ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಅದು ನಮಗೊಂದು ದೊಡ್ಡ ಕ್ವಶನ್ ಮಾರ್ಕ್ ಆಗಿದೆ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಯಾವ ರೀತಿ ಇದೆ ಜಗತ್ತು ಅನ್ನೋದನ್ನ ನೋಡಿದೀವಿ. ಆತ ಪ್ರತಿಯೊಂದರಲ್ಲೂ ಕೂಡ ಆದರ್ಶವನ್ನ ತೋರಿಸಿದಂಥವನು ಎಷ್ಟು ಮಟ್ಟಿಗೆ. ಕತೆ ಅಂತ ತಗೊಂಡ್ರೆ ಒಬ್ಬ ಕಾಲ್ಪನಿಕ ವ್ಯಕ್ತಿಯನ್ನ ಚಿತ್ರಿಸಿ ಕಾಲ್ಪನಿಕವಾಗಿ ಆದರ್ಶ ಮೌಲ್ಯಗಳನ್ನ ಇಷ್ಟು ಮುಖದ ಬಗೆಗಳನ್ನೆಲ್ಲ ಚಿತ್ರಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಅವನೇ ಕಾಲ್ಪನಿಕ ಬರೆದಂದ್ರೆ ಅವನ ಸಂವಿಧಾನ ಬರೀತಾನೆ ಅಂತ ಅರ್ಥ. ಅದಲ್ಲ, ಇದು ಕಂಡುಕೊಂಡಂತಹ ಸತ್ಯವನ್ನ ಕೇಳಲ್ಪಟ್ಟಿದ್ದು ನೋಡಲ್ಪಟ್ಟಿದ್ದು ಅನುಭವಿಸಿದ್ದನ್ನ ಕೇವಲ ಹಾಗೆ ದಾಖಲೆ ಮಾಡಿರ್ತಕ್ಕಂಥದ್ದು ರಾಮಾಯಣ. ಬೇರೆಯವರು ಏನೇ ತಿಳ್ಕೊಳ್ಳಿ, ಇವತ್ತಿಗೂ ಸಹ ಅಂಬೇಡ್ಕರ್ ಅವರು ರಚಿಸಿರ್ತಕ್ಕಂಥ ಸಂವಿಧಾನದಲ್ಲಿ ಒಂದು ಉಲ್ಲೇಖ ಇದೆ. ಏನು, ನೀವು ರೈತರಿಗೆ ಒಂದು ಬೆಂಬಲ ಬೆಲೆ ಅಂತ ಕೊಡ್ತೀರಿ ಯಾವಾಗ, ಈ ಬರಗಾಲ ಬಂದಾಗ ಮತ್ತೊಂದು ಟೈಮಲ್ಲಿ ರೈತರು ಬೆಳೆದದ್ದು ಕಡಿಮೆ ಇದು ನಷ್ಟ ಆದಾಗ ಸರ್ಕಾರ ಬೆಂಬಲ ಬೆಲೆ ಅಂತ ಒಂದು ಕೊಡ್ತದೆ. ಈ ಜಗತ್ತಿನಲ್ಲಿ ರಾಜಶಾಸನದ ಮುಖಾಂತರ ಮೊಟ್ಟ ಮೊದಲ ಬೆಂಬಲ ಬೆಲೆ ಅಂತ ಕೊಟ್ಟಂತವನು ರಾಮ. ಇದು ಇತಿಹಾಸ. ಇದನ್ನ ಯಾರು ಮೆನ್ಷನ್ ಮಾಡಿದ್ದು ಅಂತಂದ್ರೆ, ಕೋಟ್ ಮಾಡಿದ್ದು ಅಂದ್ರೆ ಕೌಟಿಲ್ಯ. ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಬೆಂಬಲ ಬೆಲೆ ಅನ್ನುವಂತಹ ಒಂದು ಶಬ್ದವನ್ನು ತಂದು ರಾಮ ಮಾಡಿದ್ರಿಂದಾಗಿ ರಾಮಾಯಣದ ಉಲ್ಲೇಖ ಇದ್ದದ್ರಿಂದ ಮುಂದಿನ ದಿನಗಳಲ್ಲೂ ಇದನ್ನು ಮಾಡಬಹುದು ಅಂತೇಳಿ ಮೌರ್ಯರ ಕಾಲದಲ್ಲಿ ಅದು ಬಂತು. ಅದನ್ನ ನಮ್ಮ ಭಾರತದ ಸಂವಿಧಾನಕ್ಕೆ ಸೇರಿಸುವ. ಇದು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಇದು ಇತಿಹಾಸ. ರಾಮಾಯಣ ಅನ್ನೋದು ಕಾಲ್ಪನಿಕ ಕತೆ ಅಲ್ಲ. ರಾಮ ಮಾಡಿದ್ದು ಬೆಂಬಲ ಬೆಲೆ ಮಾಡಬೇಕು ಅಂತ ಕಾಲ್ಪನಿಕ ಪೌರಾಣಿಕ ಕಥೆಯಲ್ಲಿ ಹೇಳಬೇಕಾದ್ದೇನಿಲ್ಲ. ಇಂಥದ್ದು ರಾಮ ತಂದಿರತಕ್ಕಂಥ ಶಾಸನಗಳನ್ನು ರಾಜಕೀಯವಾಗಿ ಸಂವಿಧಾನಾತ್ಮಕವಾಗಿ ಬಹಳಷ್ಟು ಇವತ್ತಿಗೂ ನಾವು ಅಳವಡಿಸ್ಕೊಂಡಿದ್ದೇವೆ. ಸುಮಾರು 12 ರಾಷ್ಟ್ರಗಳು, ಚೈನಾಗಳು ಚೈನಾವನ್ನೂ ಸೇರಿಸಿ 12 ರಾಷ್ಟ್ರಗಳು ಇದನ್ನು ಒಪ್ಪಿಕೊಂಡಿವೆ. ರಾಮನ ಅವತಾರವನ್ನು ಒಪ್ಪಿದ್ದಾವೆ, ರಾಮನ ಆದರ್ಶಗಳನ್ನು ಒಪ್ಪಿದ್ದಾವೆ. ವೆಂಕಟೇಶಾಚಾರ್ಯ ಗುರುಗಳೇ, ನೀವೇನು ಹೇಳ್ತೀರಿ ಇಂದಿನ ಜೀವನಕ್ಕೆ ರಾಮನ ಆದರ್ಶಗಳು ಆತನ ಬದುಕು ಎಷ್ಟು ಮಟ್ಟಿಗೆ ಪ್ರಸ್ತುತ ಅಂತ ಅನ್ಸುತ್ತೆ? 100 ರಷ್ಟು ಪ್ರಸ್ತುತ. ನಿಮ್ಮ ಮಾತು ಸಹಜವೇ. ಸಂತೋಷ ಭಾರತಿ ಸ್ವಾಮಿಗಳು ಹೇಳ್ತಾ ಇದ್ರು, ರಾಮದೇವರು ಕೊಟ್ಟಂತಹ ಆದರ್ಶಗಳನ್ನ, ಶಾಸನ ಕ್ರಮಗಳನ್ನ ನಮ್ಮ ಕೌಟಿಲ್ಯಾದಿಗಳ ಮೂಲಕವಾಗಿ ಅನುಷ್ಠಾನಕ್ಕೆ ತಂದ್ರು ನಮ್ಮ ದೇಶದಲ್ಲಿ ಆಡಳಿತದ ಕ್ರಮದಲ್ಲಿ. ಇವತ್ತಿನ ಸಂವಿಧಾನ ಕೂಡ ಸೇರಿಸಿಕೊಳ್ಬೇಕಾಗಿತ್ತು, ಸೇರ್ಕೊಂಡಿರಬಹುದು. ಅದು ಎಷ್ಟರ ಮಟ್ಟಿಗೆ ಚಾಲ್ತಿಯಲ್ಲಿದೆ ಅಂತ ಅದು ಒಂದು ದೇಶದ ದೃಷ್ಟಿಯಿಂದ ಆಡಳಿತ ಕ್ರಮದಲ್ಲಿ ಯೋಚನೆ ಮಾಡಿದರೆ ನೀವು ಹೇಳುವ ಮಾತು ಸಹಜವಾದದ್ದು. ಒಂದು ಶಾಸನವನ್ನ, ಒಂದು ಧರ್ಮವನ್ನ, ಆದರ್ಶವನ್ನ ಅಳವಡಿಸಿಕೊಳ್ಬೇಕಾದದ್ದು ಕೇವಲ ಆಡಳಿತಾತ್ಮಕವಾದಂತಹ ಒಂದು ಸಂಸ್ಥೆಯ ಶಕ್ತಿ ಕೇಂದ್ರ ಮಾತ್ರ ಅಲ್ಲ, ಪ್ರತಿಯೊಬ್ಬ ಪ್ರಜೆಯೂ ಕೂಡ. ಇವತ್ತು ಈ ದಿಸೆಯಲ್ಲಿ ಭಾರತೀಯರೆಲ್ಲರೂ ಖಚಿತವಾಗಿ ಯೋಚನೆ ಮಾಡಬೇಕಾಗಿದೆ. ಮೊದಲನೇದಾಗಿ ರಾಮದೇವರ ಆದರ್ಶದಲ್ಲಿ ಈಗ ನಾವು ನೋಡ್ತಾ ಇದ್ವಿ, ತಂದೆಯಾಗಿ, ಅಣ್ಣನಾಗಿ, ಸಹೋದರನಾಗಿ, ಹೆಂಡತಿಯಾಗಿ, ಹೆಂಡತಿಗೆ ಗಂಡನಾಗಿ, ಮಿತ್ರನಾಗಿ ಇತ್ಯಾದಿಗಳ ಕ್ರಮದಲ್ಲಿ ಅಂತ ಅದೆಲ್ಲ ಒಂದಾದರೆ ಎಲ್ಲಕ್ಕಿಂತ ಹೆಚ್ಚು ಒಬ್ಬ ಮನುಷ್ಯನಾಗಿ ಹೇಗೆ ಪ್ರಾಮಾಣಿಕವಾಗಿ ಬದುಕು ತೋರಿಸಿಕೊಟ್ಟು ರಾಮಚಂದ್ರ.
ಇವತ್ತು ಪ್ರಾಮಾಣಿಕತೆ ಅನ್ನೋದು ನೂರಕ್ಕೆ ನೂರಷ್ಟು ಇಲ್ಲ ಅಂತ ಆಗಿಬಿಟ್ಟಿದೆ. ಎಷ್ಟು ಅಸಹ್ಯವಾಗಿ ಬದುಕ್ತೇವೆ ಅಂತಂದ್ರೆ ಪ್ರಾಯಶಃ ಈ ರೀತಿ ಮಾತಾಡುವುದೇ ಒಮ್ಮೊಮ್ಮೆ ಬೇಸರ ಅನಿಸುತ್ತೆ. ರಾಮದೇವರನ್ನ ಒಬ್ಬ ದೇವರು ಅಂತ ನೋಡಿದ ಮೇಲೆ, ಒಬ್ಬ ಆರಾಧ್ಯ ದೈವ, ಒಬ್ಬ ಚಕ್ರವರ್ತಿ, ನಮ್ಮ ಇತಿಹಾಸ ಪುಟದಲ್ಲಿ ಬಂದಂತಹ ಒಬ್ಬ ಆದರ್ಶ ವ್ಯಕ್ತಿ ಅಂತ ಅಂದುಕೊಂಡು ಎಲ್ಲವನ್ನು ನೋಡಿದ ಮೇಲೆ ಆ ರಾಮದೇವರ ಕೊಟ್ಟಂತಹ ಆದರ್ಶಗಳನ್ನ ನಾವು ನೀವು ಹೇಳದ ಹಾಗೆ ಕಥೆಯಲ್ಲಿ ಕೇಳಿ ಬಿಟ್ಬಿಟ್ಟಿದ್ದೇವೆ, ಅಥವಾ ಅದನ್ನ ಕಾಲ್ಪನಿಕ ಅನ್ನೋ ದೃಷ್ಟಿಯಲ್ಲಿ ನೋಡ್ತಾ ಇದ್ದೇವೆ ಹೊರತಾಗಿ ಅಳವಡಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ. ಅತಿಬುದ್ಧಿವಂತಿಕೆಯ ಜನಗಳು, ಬುದ್ಧಿಜೀವಿಗಳು ಅಂತ ಹೇಳುವವರು ಅದನ್ನ ಉದ್ದೇಶಪೂರ್ವಕವಾಗಿ ಹೀನಾಯವಾಗಿ ನೋಡ್ತಾರೆ. ಶ್ರದ್ಧಾಳುಗಳಾದವರು ಶ್ರದ್ಧೆಯಿಂದ ನೋಡಿ ಬಿಟ್ಟು ಬಿಡ್ತಾರೆ ಅಷ್ಟೇ. ವಾಸ್ತವಿಕವಾಗಿ ಎಲ್ಲ ರೀತಿಯಲ್ಲಿ ಯೋಚನೆ ಮಾಡಬೇಕು. ವಿಚಾರವಂತಿಕೆ ಇರತಕ್ಕಂಥವರು ಕೂಡ ಪೂರ್ಣವಾಗಿ ಪರಾಮರ್ಶನೆ ಮಾಡಬೇಕು. ಹೇಗೆ ಇದೆ ವ್ಯಕ್ತಿಯ ವ್ಯಕ್ತಿತ್ವ, ಹೇಗೆ ತೋರಿಸಿಕೊಟ್ಟಿದ್ದಾರೆ ರಾಮಾಯಣದಲ್ಲಿ ಅಂತ ಎಲ್ಲವನ್ನು ನೋಡಿಕೊಂಡು ಆ ರೀತಿ ಪ್ರಾಮಾಣಿಕ ಚಿಂತನೆಯನ್ನ ಬುದ್ಧಿಜೀವಿಗಳು ಮಾಡಿದ್ರೆ ಪ್ರಾಯಶಃ ಅವರಿಂದ ವಿರೋಧಗಳು ಬರ್ತಿರಲಿಲ್ಲ. ಅವರಲ್ಲಿ ಪೂರ್ವಾಗ್ರಹ ಪೀಡಿತವಾದ ಚಿಂತನೆ ಬಂದದ್ದರಿಂದ ಉತ್ತಮ ವ್ಯಕ್ತಿತ್ವವನ್ನ ಅಲ್ಲಗಳೆಯುವಂತಹ ಪ್ರವೃತ್ತಿ ಬಂದ್ಬಿಡುತ್ತೆ. ಇನ್ನು ಶ್ರದ್ಧಾಳುಗಳಂತೂ ಆ ರಾಮದೇವರು ಕೊಟ್ಟಂತ ಪ್ರಾಮಾಣಿಕತೆ, ಒಂದು ಹಿಂಸೆ ಮಾಡಬಾರದು ಅನ್ನೋ ದೃಷ್ಟಿಯಿಂದ, ಸುಳ್ಳು ಹೇಳಬಾರದು ಅನ್ನೋ ದೃಷ್ಟಿಯಿಂದ ಒಂದು ಮಾತು ಹೇಳ್ತಾರೆ ರಾಮಾಯಣದಲ್ಲಿ. ರಾಮದೇವರು ಅಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ತಾರೆ. ಎರಡು ಮಾತನ್ನು ಆಡೋದಿಲ್ಲ. ರಾಮದೇವರು ಮಾತಾಡಿದರೆ ಒಂದೇ ಮಾತು, ಅಂದರೆ ಒಂದು ಸರ್ತಿ ಆಡಿದರೆ ನೂರಕ್ಕೆ ನೂರಷ್ಟು ಅನುಷ್ಠಾನ ಮಾಡುವಂಥ ಪದ್ಧತಿ ರಾಮದೇವರದು ಅಂತಂತಾರೆ. ಆ ಕ್ರಮದಲ್ಲಿ ನಮ್ಮ ಜೀವನ ಕ್ರಮ ಇದೆಯಾ ಅಂತ ನಾವು ಪ್ರಶ್ನೆ ಮಾಡ್ಕೊಳ್ಬೇಕು. ಇದು ಯಾರ ವಿಮರ್ಶೆಯೂ ಅಲ್ಲ, ಯಾರನ್ನೂ ಮಾತಾಡೋದಿಲ್ಲ, ಯಾರ ಬಗ್ಗೆನೂ ಮಾತಾಡೋದಿಲ್ಲ. ನನಗೆ ನಾನು ವಿಮರ್ಶೆ ಮಾಡ್ಕೊಳ್ಬೇಕು. ರಾಮನವಮಿ ಉತ್ಸವ ಮಾಡ್ತಕ್ಕಂಥ ನಾನು ರಾಮಭಕ್ತ ಭಾರತೀಯ ಅಂತ ಹೇಳಿದ ಮೇಲೆ, ಮನುಷ್ಯ ಅಂತ ಅಂದ ಮೇಲೆ, ಎಲ್ಲಕ್ಕಿಂತ ಹೆಚ್ಚು ಮನುಷ್ಯ ಅಂತ ಅಂದ ಮೇಲೆ, ನಾನು ಇಂಥ ಆದರ್ಶ ಬಂದಂಥ ರಾಮದೇವರ ವ್ಯಕ್ತಿತ್ವವನ್ನ ಕೇಳಿದ ಮೇಲೆ, ನೋಡಿದ ಮೇಲೆ, ಅರ್ಥೈಸಿಕೊಂಡ ಮೇಲೆ ಬದುಕ್ತಾ ಇದ್ದೇನಾ? ನಿಜ ಅಂದ್ರೆ ಆತನನ್ನ ಕೇವಲ ದೇವರನ್ನಾಗಿ ಮಾಡಿ, ಪ್ರತಿಯೊಬ್ಬ ವ್ಯಕ್ತಿಯು ನಿಜ ಆತನನ್ನ ದೇವರನ್ನಾಗಿ ಮಾಡಿ ಆತನಿಗೊಂದಷ್ಟು ಆಚರಣೆಗಳನ್ನ ಕೊಟ್ಟು ಕೇವಲ ಆತನ ಆರಾಧನೆಯನ್ನಷ್ಟೇ ಮಾಡೋದಲ್ಲ, ಆತ ಕೊಟ್ಟಂತಹ ಸಂದೇಶವನ್ನ, ಆತನ ತತ್ವಾದರ್ಶಗಳನ್ನ ನಾವು ಜೀವನದಲ್ಲಿ ಅಳವಡಿಸ್ಕೊಂಡು ಬದುಕ್ತಾಗ ಮಾತ್ರ ಈ ನಮ್ಮ ಒಂದು ಜೀವನಕ್ಕೆ ಅರ್ಥ ಬರುತ್ತೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ರೆ ಮತ್ತಷ್ಟು ಮಾತಾಡ್ತೀನಿ ನಿಮ್ಮ ಜೊತೆ. ಶುರು ಮಾಡ್ಬೇಕು, ಅವತ್ತಿನ ದಿನ ಉಪವಾಸ ಮಾಡ್ಬೇಕು, ಆತನ ರಾಮನಮ್ಮನ ಸ್ಮರಣೆ ಮಾಡಬೇಕು, ಇದೆಲ್ಲದ್ರ ಬಗ್ಗೆ ಈ ರೀತಿಯಾದಂತಹ ಒಂದಷ್ಟು ಆಚರಣೆಗಳು ಒಂದ್ ಕಡೆ, ಮತ್ತೊಂದ್ ಕಡೆ ರಾಮ ಏನೆಲ್ಲ ಒಂದು ಆದರ್ಶಗಳನ್ನ ಕೊಟ್ಟ, ಏನೆಲ್ಲ ಒಂದು ಸಮಾಜಕ್ಕೆ ಉತ್ತಮ ಸಂದೇಶವನ್ನ ಕೊಟ್ಟ, ಇದ್ರ ಬಗ್ಗೆ ಕೂಡ ಮಾತನಾಡ್ತೀವಿ. ಮತ್ತೊಂದ್ ಕಡೆ ನೋಡೋದಾದ್ರೆ ಈಗ ಹಿಂದುತ್ವ ಅಂತಂದ್ರೇನೆ ರಾಮನ, ಇವಾಗ ಒಂದು ಇದಕ್ಕೆ ಮಾತ್ರ ಬ್ರ್ಯಾಂಡ್ ಆಗ್ಬಿಟ್ಟಿದ್ದಾನ ರಾಮ ಅನ್ನುವಂಥ ಅನುಮಾನಗಳು ಕೂಡ ಮೂಡೋದು ಸಹಜ. ಈಗ ನಡೀತಾ ಇರುವಂತಹ ಬೆಳವಣಿಗೆಗಳನ್ನ ನೋಡೋದಾದ್ರೆ ಈ ದೇಶದಲ್ಲಿ ಒಂದು ಹಿಂದುತ್ವದ ಸಂಘಟನೆ ಮಾಡಬೇಕು ಅಂತ ಪ್ರಾರಂಭ ಆಗಬೇಕಾದ್ರೆ ಅದಕ್ಕೆ ಸಂಕಲ್ಪಿತವಾಗಿರತಕ್ಕಂತಹ ದೇವರು ರಾಮನಾಗಿ ಕಂಡ. ಯಾಕೆಂತಂದರೆ ರಾಮನ ಮೇಲೆ ಒಂದು ಭಾವನಾತ್ಮಕವಾದಂಥ ಸಂಬಂಧವನ್ನು ಈ ದೇಶ ಹೊಂದಿದೆಯೇ ವಿನಃ ರಾಮನ ಮೇಲೆ ಹೊಂದಿದಷ್ಟು ಇನ್ನು ಯಾವ ದೇವರ ಮೇಲೂ ಸಹ ಹೊಂದಿದ್ದನ್ನು ನಾವು ಕಾಣೋದಿಲ್ಲ. ಅಂದರೆ ರಾಮನ ಮೇಲೆ ದೇವರನ್ನಾಗಿ ಕಾಣೋದ್ರ ಜೊತೆಯಲ್ಲಿ ಗಾಂಭೀರ್ಯತೆಯಲ್ಲಿ ಒಬ್ಬ ಮರ್ಯಾದ ಪುರುಷೋತ್ತಮನ ರೀತಿಯಲ್ಲಿ ಈ ಕಡೆ ಸ್ವಲ್ಪ ಅರ್ಧ ಭಾಗ ಮನುಷ್ಯನ ರೂಪದಲ್ಲಿಯೂ ಕಾಣ್ತೇವೆ, ಅರ್ಧ ಭಾಗ ರಾಜನ ರೂಪದಲ್ಲಿ, ಅದರೊಳಗೂ ದೇವರ ರೂಪದಲ್ಲಿ ಕಾಣ್ತೇವೆ. ಇನ್ನೊಂದು ಇತಿಹಾಸದ ಪ್ರೂವ್ ಮಾಡಿರೋದು ಏನಂತಂದರೆ ಈ ದೇಶದಲ್ಲಿ ಹುಟ್ಟಿದ್ದಕ್ಕೆ ಪುರಾವೆಗಳಿದೆ. ನರಸಿಂಹ ಹುಟ್ಟಿದ್ದಕ್ಕೆ ಪುರಾವೆಗಳನ್ನು ತಂದ್ಕೊಡ್ಲಿಕ್ಕಾಗೋದಿಲ್ಲ, ವಾಮನ ಹುಟ್ಟಿದ್ದಕ್ಕೆ ಪುರಾವೆಗಳನ್ನು ತಂದ್ಕೊಡ್ಲಿಕ್ಕಾಗಲ್ಲ, ಭಾರ್ಗವರಾಮ ಹುಟ್ಟಿದ್ದಕ್ಕೆ ಕೆಲವೊಂದು ಪುರಾವೆಗಳಿದೆ. ಈಗೆಲ್ಲ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಕೇರಳ ಆಗಿದ್ದೇ ಭಾರ್ಗವರಾಮನಿಂದ ಅಂತ, ಪರಶುರಾಮ ಕ್ಷೇತ್ರ ಅಂತ ಆಗಿದೆ ಅಂತ ಕೆಲವೆಲ್ಲ ಹೇಳ್ತೀವಿ ನಾವು ದೃಷ್ಟಾಂತಗಳು. ಆದರೆ ಐತಿಹಾಸಿಕವಾಗಿ ಒಬ್ಬ ಭಗವಂತ ಮಾನವನಾಗಿ ಹುಟ್ಟಿದಂತಹ, ಇತಿಹಾಸ ಪುರುಷನಾಗಿ ಕಂಡಂತಹ ಒಂದು ಅವತಾರ ರಾಮ, ಅದು ಅಯೋಧ್ಯೆಯಲ್ಲಿ ಹುಟ್ಟಿದ ಅಂತ. ಒಂದು ಸಂಘಟನೆ ಮಾಡಲಿಕ್ಕೋಸ್ಕರ ಹಿಂದೂಗಳನ್ನೇ ಸಂಘಟನೆ ಮಾಡ್ತಕ್ಕಂಥ ಪರಿಸ್ಥಿತಿ ಈ ದೇಶಕ್ಕೆ ಬಂತು. ಆಗ ಹೇಗೆ ಬಂತು ಅಂತಂದ್ರೆ ರಾಮ ಹುಟ್ಟಿದಂತಹ ಸ್ಥಳದಲ್ಲಿ ರಾಮ ಮಂದಿರವನ್ನು ಮಾಡಬೇಕು ಅಂತ. ಏನಾಗಿತ್ತು, ಮಂದಿರ ಇದ್ದ ಮಂದಿರ ಅದು ಕೆಲಸಕ್ಕೆ ಬಾರದದ್ದ ಮಸೀದಿ ಆಗಿತ್ತು. ಅಲ್ಲೇ ನಮಾಜ್ ಮಾಡ್ತಿದ್ದಿಲ್ಲ, ಅಲ್ಲೇನು ಮುಸ್ಲಿಮ್ಸರು ಹೋಗಿ ಕೂತ್ಕೊಳ್ತಿರ್ಲಿಲ್ಲ. ಯಾಕೆಂತಂದ್ರೆ ಅದು ನಮ್ಮ ಭಾರತೀಯರ ಮುಸ್ಲಿಮರಿಗೂ ಸಹ ಅದರ ಮೇಲೆ ದ್ವೇಷ ಇತ್ತು, ಅದರ ಮೇಲೆ ಒಂದು ರೀತಿ ಅಸಡ್ಡೆ ಇತ್ತು. ಯಾಕೆ ಅಂತಂದ್ರೆ ಅಂತಹ ದುಷ್ಟನಾದಂಥ ಮೊಘಲ ಬಂದು ಕಟ್ಟಿದಂತ, ಬಾಬರ್ ಕಟ್ಟಿದಂಥದ್ದು, ಇದು ಭಾವನೆಗೆ ಸಂಬಂಧಪಟ್ಟಿದ್ದು ಬಿಟ್ಬಿಡುವ. ಇದು ಅಲ್ಲದೆ ಇಲ್ಲಿಂದ ಪ್ರಾರಂಭ ಮಾಡುವಾಗ ರಾಮ ಮಂದಿರವನ್ನೇ ಕಟ್ಟಬೇಕು, ರಾಮನ ಸೇನೆ ಕಟ್ಟಬೇಕು, ರಾಮನ ಸೇವೆ ಮಾಡಬೇಕು ಅಂತ ಹೇಳಿ ರಾಮನನ್ನ ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ತಗೊಂಡ್ರ ಅಷ್ಟೇ ವಿನಃ ರಾಮನ ಕಾಲದಲ್ಲಿ ಹಿಂದುತ್ವ ಅನ್ನೋದು ಇರಲೇ ಇಲ್ಲ. ಆಗ ಇದ್ದದ್ದು ಇಡೀ ದೇಶದಲ್ಲಿ
ಎಲ್ಲರೂ ಸಹ. ಬಟ್ ಈಗ ರಾಮನ ಹೆಸರಲ್ಲೇ ಎಲ್ಲದನ್ನು ಮಾಡೋದಾದ್ರೆ ಆತನ ತತ್ವ ಆದರ್ಶಗಳನ್ನು ಕೂಡ ಪಾಲನೆ ಮಾಡ್ಬೇಕಲ್ವ ಗುರುಜಿ? ಖಂಡಿತವಾಗಿ ಖಂಡಿತವಾಗಿ ಮಾನವೀಯತೆಯನ್ನ ರಾಮನ ರೀತಿಯಲ್ಲಿ ಕಾಣಬೇಕಾಗಿದೆ. ಆಗ ಒಂದು ರೀತಿಯಾದಂತಹ ಇತ್ತು, ಈಗಿನ ಕಾಲಘಟ್ಟವೇ ಬೇರೆ ಆಗಿದೆ. ಆದರೆ ಎಲ್ಲಿವರೆಗೆ ಬೇರೆ ಆಗಿದೆ? ಬೇರೆ ಧರ್ಮದವರನ್ನ ನಾವು ತೆಗಳಿ ಪ್ರಯೋಜನ ಇಲ್ಲ. ನಮ್ಮ ಧರ್ಮದಲ್ಲಿಯೇ ಸಹ ಈಗ ವೆಂಕಟೇಶ್ ಆಚಾರ್ಯರು ಹೇಳಿದ ಹಾಗೆ ಬುದ್ಧಿಜೀವಿಗಳು ಅನ್ನೋದು ನಮ್ಮ ಹಿಂದೂ ಧರ್ಮದಲ್ಲಿ ಇದ್ದುಕೊಂಡೇ ರಾಮನನ್ನ ಅಸ್ತಿತ್ವವನ್ನು ಏನು ಪ್ರಶ್ನೆ ಮಾಡ್ತಾರೆ. ಈ ಭಾರತದ ಸರ್ಕಾರವೇ, ಹಿಂದಿನ ಸರ್ಕಾರ ರಾಮ ಮಾಡಿದಂತ ಸೇತುವೆ ಅದು ಕಾಲ್ಪನಿಕವಾಗಿತ್ತು, ಇದಕ್ಕೂ ಸಂಬಂಧ ಇಲ್ಲ ಅಂತ ಅಫಿಡವಿಟ್ ಅನ್ನು ಕೊಟ್ಟಿತ್ತು. ಇದೆಂತ ದುರಂತ. ಆದರೆ ನಾಸಾದವರು ಹೇಳಿದ್ರು, ಆಗ ಒಂದು ರೀತಿಯಾದಂತಹ ಬಾಹುಬಲಿಗಳಾದಂತಹ ಮನುಷ್ಯರು ಆಗ ಇದ್ರು, ಸೂಪರ್ ಮ್ಯಾನ್ ಅಂತ ಅಂದ್ರೆ ಸೂಪರ್ ಹ್ಯೂಮನ್ ಪವರ್ ಇತ್ತು ಅಂತ ಪ್ರೂವ್ ಮಾಡಿದ್ರನ್ನ. ಅಂತಂತ ಬಂಡೆಗಳನ್ನ ಎತ್ತಿ ತೇಲುವ ಕಲ್ಲುಗಳು ಇದ್ದಂಥದ್ದು ಸತ್ಯ, ಈಗಲೂ ಇದೆ. ಅಂತಹ ಬಂಡೆಗಳನ್ನು ಎತ್ತಿ ಸೇತುವೆ ನಿರ್ಮಾಣ ಮಾಡಿದ್ದಕ್ಕೆ ನಿಜವಾಗಿಯೂ ಸಹ ಇದೆ, ಇದು ಸೂಪರ್ ಪವರ್, ಹ್ಯೂಮನ್ ಪವರ್ ಅಂತ ಹೇಳಿದರು. ಹಾಗಿದ್ರೆ ಒಂದು ದೇಶದ ಒಂದು ವಿಜ್ಞಾನದ ದೊಡ್ಡ ಒಂದು ಸಂಸ್ಥೆ ಒಪ್ಕೊಳ್ತದೆ, ನಮ್ಮ ಭಾರತೀಯರಲ್ಲೇ ಯಾವುದೋ ಒಂದು ವೋಟ್ ಬ್ಯಾಂಕಿಗೋಸ್ಕರವಾಗಿ ರಾಮನ ಅಸ್ತಿತ್ವವನ್ನು ಪ್ರಶ್ನೆ ಮಾಡ್ತೇವೆ. ಇದು ಏನೇ ಪ್ರಶ್ನೆ ಮಾಡ್ಕೊಂಡು ಬರಲಿ, ಇಷ್ಟು ವರ್ಷಗಳವರೆಗೂ ಸಹ ಈ ಹೆಸರು ನಂಬಿಕೊಂಡು ಬಂದಿದ್ದೇವೆ, ಈ ರಾಮ ಅನ್ನುವಂತ ದೇವರಾಗಿ ನಾವು ಕಂಡಿದ್ದೇವೆ ಅಂತಂದ್ರೆ ಅಲ್ಲಿ ಸತ್ಯ ಇದೆ ಅಂತ ನಾವು ಹೇಳೋದು. ಎಲ್ಲರೂ ಸಹ ರಾಮನ ಆದರ್ಶವನ್ನು ನಾವು ಮಾಡ್ಕೊಂಡು ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಈ ಆಚಾರ್ಯ ಹೇಳಿದ್ರಲ್ಲ ಎರಡು ಮಾತಾಡಿಲ್ಲ ಅಂತ, ರಾಮೋ ದುರ್ನಾಭಿ ಭಾಷತೆ ಅಂತ ಹೇಳ್ತಾರೆ. ಅಂದ್ರೆ ಎರಡು ಮಾತಾಡಿದ್ದೇ ಇಲ್ಲ, ಒಂದು ಮಾತಾಡಿದ್ನ ಅದು ನಾವು ನಡೆಸಲೇಬೇಕು. ಇದು ರಾಮನ ಆದರ್ಶ. ನಾವು ಎರಡು ಮಾತು ನಾವು ಈಗ ಆಡೋದಿಲ್ಲ, ನಾವೆಲ್ಲ 16 ಮಾತಾಡ್ಬಿಡ್ತೀವಿ. ಯಾವ್ದು ಮಾತಾಡಿದ್ರು ನಮ್ಗೆ ನೆನಪಿರೋದಿಲ್ಲ. ಆ ಮಟ್ಟಕ್ಕೆ ನಾವು ಇದ್ದೂ ಸಹ ರಾಮನಲ್ಲಿ ಕೇಳಬೇಕಾದ್ದೇನು? ನಿನ್ನ ಅರ್ಧಾಂಶ ಅಲ್ಲ, 100ರಲ್ಲಿ 1 ಅಂಶದಷ್ಟಾದ್ರೂ ಆದರ್ಶತೆ ನನ್ನ ಜೀವನದಲ್ಲಿ ಬರಲಿ. ನಿಜ ನಿಜ. ನಿನ್ನ ಮಾನವೀಯ ಗುಣಗಳೇನಿತ್ತಲ್ಲ, ಮೌಲ್ಯಗಳೇನಿತ್ತಲ್ಲ, ಅದ್ರಲ್ಲಿ 1% ಆದ್ರೂ ನನ್ನ ಜೀವನದಲ್ಲಿ ಬರಲಿ ಅಂದ್ರೆ ನಾವು ಅಷ್ಟಕ್ಕೂ ಇಲ್ಲ. ನಿಜ. ಏನು ಹೇಳೋದು? ಒಂದೇ ಅಪವಾದ, ಅವನ ಹೆಂಡತಿ ಬಿಟ್ಟಿದ್ದ, ಅಥವಾ ವಾಲಿನ ಅಡ್ಡ ನಿಂತು ಹೊಡೆದ ಇತ್ಯಾದಿಗಳನ್ನು ಹೇಳೋದು. ಅಡ್ಡ ನಿಂತು ಹೊಡೆದದ್ದಕ್ಕೂ ಕಾರಣವನ್ನ ಮತ್ತು ಯಾಕೆ ಹೊಡೆದ ಅನ್ನೋದಕ್ಕೂ ದಾಖಲೆಯನ್ನು ರಾಮಾಯಣ ಕೊಟ್ಟಿದೆ. ಹೆಂಡತಿಯನ್ನು ಬಿಟ್ಟದ್ದಾಕೆ ಅಂತ ತಾನೇ ರಾಮನೇ ಅದನ್ನು ಹೇಳ್ಕೊಳ್ತಾನೆ. ದೇವತೆಗಳೇ ಹೇಳಿದಾಗ, ಚೀಮಾರಿ ಹಾಕಿದಾಗ ಅದಕ್ಕೆ ಪ್ರಸ್ತುತವಾಗಿ ನಾನು ಯಾಕೆ ಹೀಗೆ ಮಾಡಿದೆ ಅನ್ನೋದನ್ನು ಹೇಳ್ಕೊಡ್ತಾನೆ. ಅದಾದ ಮೇಲೆ ಅಯೋಧ್ಯೆಗೆ ಬಂದ ಮೇಲೂ ಸಹ ವಾಲ್ಮೀಕಿ ಹತ್ರ ಆಶ್ರಮದ ಹತ್ರ ಬಿಟ್ಟು ಬಂದದ್ದು ಕಾರಣಗಳನ್ನು ಸಹ ಕೊಡ್ತಾನೆ. ಯಾಕೆಂದ್ರೆ ಇದಕ್ಕೆಲ್ಲ ಮೂಲ ಕಾರಣ ಭೃಗು ಮಹರ್ಷಿಯ ಶಾಪವಾಗಿತ್ತು. ದೀರ್ಘಕಾಲ ಪತ್ನಿಯಿಂದ ವಿಯೋಗದಿಂದ ದೂರದಲ್ಲೇ ಇರಬೇಕಾದಂತಹ ಒಂದು ಅನಿವಾರ್ಯತೆ ಭೃಗು ಮಹರ್ಷಿಯ ಶಾಪದಿಂದ ಅವನಿಗೆ ಆಗಿತ್ತು ಅಂತ. ಆಗಿತ್ತು ಅಂತಂದರೆ ಇವನು ಒಂದೆರಡು ಬಿಟ್ಟು ರಾಜ ಬಹುವಲ್ಲಭ ಅಂತ ಹೇಳ್ತೀವಿ ಅಂದರೆ ಇನ್ನೂ ಒಂದು 3-4 ಮದುವೆ ಆಗ್ಬೋದಾಗಿತ್ತಲ್ಲ. ಆಗಲಿಲ್ಲ, ನನ್ನ ಹೃದಯದಲ್ಲಿ ಕೂತದ್ದು ಸೀತೆ ಮಾತ್ರ. ಸೀತೆ ಇವತ್ತು ಇದ್ದಾಳೆ, ಯಾವತ್ತಿಗೂ ಇರ್ತಾಳೆ. ಹೃದಯ ಇರುವಲ್ಲಿವರೆಗೆ ಸೀತೆಗೆ ಮಾತ್ರ ಆಸ್ಥಾನ ಅಂತ ಹೇಳಿದಂತಹ ಏಕೈಕ ಈ ದೇಶ ಕಂಡಂತಹ ದೊರೆ ಇದ್ರೆ ಅದು ರಾಮ ಮಾತ್ರ. ಅದಕ್ಕೆ ಏಕಪತ್ನಿ ವ್ರತಸ್ಥ ಅಂತ ಮಾಡಿ. ಇದಲ್ಲದೆ ಇನ್ನೊಂದು ದುರಂಕಾರ ಅನ್ನೋದು ಅವನ ಹತ್ರವೇ ಇರಲಿಲ್ಲ ಅನ್ನೋದಕ್ಕೆ ಈ ಕಿಷ್ಕಿಂಧೆಯಲ್ಲಿ ಫಸ್ಟು ಹನುಮಂತ ಸಿಕ್ಕಿದ ಸಂದರ್ಭದಲ್ಲಿ ಅಯ್ಯ ಇವನೇನು ವಾನರ ಸಿಕ್ಕಿದ್ದಕ್ಕೆ ಯಾಕೆ ಅಣ್ಣ ಈ ಥರ ಮಾಡ್ತಾನೆ ಅಂತ ಲಕ್ಷ್ಮಣ ಸ್ವಲ್ಪ ಅಸಡ್ಡೆ ಮಾಡಿದ. ಇವನೇನು ಇಷ್ಟು ಮರ್ಯಾದೆ ತೋರಿಸ್ತಾನೆ ಹನುಮಂತನಿಗೆ, ಒಬ್ಬ ವಾನರ, ಅವನಿಗ್ಯಾಕೆ ಇವನು ಅದು ಯಾರು ಭರತಖಂಡದ ಚಕ್ರವರ್ತಿ ಹೀಗೆ ತೋರಿಸೋದು ಏನು ಅಂತ ಅಂದಾಗ ಲಕ್ಷ್ಮಣನಿಗೆ ಕರೆದು ಹೇಳ್ತಾನೆ, ಇವನು ಯಾರು ಗೊತ್ತೇನು? ವಿದ್ಯಾ ವಾಚಸ್ಪತಿ. ಇವನ ನಾಲಿಗೆಯ ತುದಿಯಲ್ಲಿ ವೇದಗಳಿವೆ. ಒಂದೇ ಒಂದು ಅಸ್ಖಲಿತವಾದಂತಹ ಶಬ್ದ ಇವನ ಬಾಯಿನಲ್ಲಿ ಬರೋದಿಲ್ಲ, ಅಪರಿಮಿತವಾದಂತಹ ಸಂಭಾಷಣೆ ಇವನು ಬಾಯಿನಲ್ಲಿ ಬರೋದಿಲ್ಲ, ಮಾತಾಡಬೇಕಾದ್ರೆ ಮೈ ಕೊಡಕಿ ಮಾತಾಡೋದಿಲ್ಲ. ಅಂತಹ ಗಾಂಭೀರ್ಯದ ತೇಜೋಮಯವಾಗಿರತಕ್ಕಂತಹ ಸರಸ್ವತ ಲೋಕವೇ ಇವನ ಮುಖದಲ್ಲಿದೆ ಅಂತ ಹೇಳಿ ಹನುಮಂತನನ್ನ ಯೋಗ್ಯತೆಯನ್ನು ಎತ್ತಿ ಆಡಿದಂಥವನು ರಾಮ. ಇದು ಒಂದು ಬಿಟ್ಟುಬಿಟ್ರೆ ಇನ್ನೊಂದು ಭಾಗದಲ್ಲಿ ವೈರಿಯ ಯೋಗ್ಯತೆಯನ್ನು ಅಲ್ಲೇ ಹೇಳಿದಂಥವನು ರಾಮ. ಪುರೋಹಿತನಾಗಿ ರಾವಣನನ್ನೇ ಕರೆಸ್ಕೊಂಡು ತನಗೆ ಕಂಕಣ ಕಟ್ಟುವ ಸಂದರ್ಭದಲ್ಲಿ ರಾವಣನೂ ಸಹ ತಾನು ಯೋಗ್ಯತಾ ಪುರುಷ ಅಂತ ಅದೊಂದು ಸಣ್ಣ ಅಂಶದಲ್ಲಿ ತೋರಿಸ್ಕೊಟ್ಟದ್ದು ರಾಮ. ಹೇಗೆ ಅಂತಂದರೆ, ಒಬ್ಬ ಪುರೋಹಿತನಾಗಿ ಬಂದಂತಹ ರಾವಣ ಮೂರ್ತ ಕೆಟ್ಟೋಗ್ತದೆ, ನೀನು ನನ್ನನ್ನು ಹೊಗಳಬೇಡ, ನೀನು ಗೆಲ್ಲಬೇಕಾದಂಥ ಮೂರ್ತಕ್ಕೆ ನಾನು ಕಂಕಣ ಕಟ್ಟಬೇಕಾಗಿದೆ ಅಂತ ರಾವಣನ ಬಾಯಿನಲ್ಲಿ ತರಿಸಿದ್ಯಾರು? ರಾಮ. ಆಗ ಹೇಳ್ತಾನೆ,
ನಿನ್ನೇ ಕೊಲ್ಲಿಕ್ಕೆ ಅಂತ ನಾನೀಗ ಹೊರಡೋದಲ್ವಾ, ನೀನೊಬ್ಬ ಪುರೋಹಿತನಾಗಿ ಬಂದಿದ್ಯ, ಇಲ್ಲಿ ಮೂರ್ತ ಕೆಟ್ಟುಬಿಟ್ರೆ ನನಗೆ ಜಯ ಸಿಕ್ಕೋದಿಲ್ಲ ಅಂತ ನೀನು ಹೇಳ್ತೀಯ ಅಂತಾದರೆ ನಿನ್ನಲ್ಲಿ ಎಷ್ಟು ಒಳ್ಳೆ ಗುಣಗಳಿದೆ, ಇಷ್ಟು ಒಳ್ಳೆ ಗುಣಗಳಿದ್ದು ನಿನ್ನಲ್ಲಿ ರಾಕ್ಷಸ ಪ್ರವೃತ್ತಿ ಯಾಕೆ ಅನ್ನೋದನ್ನು ವಿವರಿಸ್ತಾ ವೈರಿಯನ್ನೂ ಸಹ ತಾನು ಸ್ನೇಹಮಯಿಯಾಗಿ ತಾನೊಬ್ಬ ಒಂದು ರೂಪದಲ್ಲಿ ಆದರ್ಶನಾಗಿ ರಾಮ ಕಂಡುಕೊಂಡ. ಹಾಗಾಗಿ ರಾಮಾಯಣದ ಒಂದೊಂದು ಹಂತದಲ್ಲೂ ಸಹ ರಾಮನ ಯೋಗ್ಯತೆ ಬಹಳ ದೊಡ್ಡ ಮಟ್ಟಕ್ಕೆ ಹೊಗಳಿದಿರುವಂಥದ್ದು ವಾಲ್ಮೀಕಿಯವ್ರದ್ದು ಕಣ್ಣು. ಓಕೆ, ಇನ್ನು ವೆಂಕಟೇಶ್ ಆಚಾರ್ಯ ಗುರುಗಳೇ, ಈಗ ಸಂತೋಷ್ ಗುರುಜಿ ಹೇಳಿದ ಹಾಗೆ ಪ್ರತಿಯೊಂದನ್ನು ಕೂಡ ನಾವು ಆತನ ಆದರ್ಶಗಳನ್ನು ಚಾಚು ತಪ್ಪದೆ ಪಾಲಿಸೋದಕ್ಕಾಗುವುದಿಲ್ಲ. ಅದು ಇಂದಿನ ಕಾಲದಲ್ಲಿ ಯಾವ ರೀತಿಯಾದಂಥ ಒಂದು ಪರಿಸ್ಥಿತಿ ಇದೆ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತು. ಒಬ್ಬ ರಾಮನನ್ನು ದೇವರಾಗಿ ಆದರ್ಶ ಪುರುಷನಾಗಿ ಎಷ್ಟರ ಮಟ್ಟಿಗೆ ನಾವು ಆತನ ಒಂದು ಸತ್ವ ಸಿದ್ಧಾಂತಗಳನ್ನು ಅಳವಡಿಸ್ಕೊಂಡು ಹೋಗಬೇಕು ಅನ್ನುವಂಥದ್ದು ನಿಮ್ಮ ಅಭಿಪ್ರಾಯ? ಇದಕ್ಕೆ ಪೂರಕವಾಗಿ ಹಿಂದಿನ ಮಾತನ್ನು ತೆಗೆದುಕೊಂಡು ನಾನು ಮಾತಾಡ್ತೇನೆ. ನಮ್ಮ ದೇಶದಲ್ಲಿ ರಾಮದೇವರು ಅಂದರೆ ಒಂದು ಹಿಂದುತ್ವದ ಅಜೆಂಡಾ ಆಗಿದ್ದಾರೆ ಅಂತ ಮಾತಿಗೆ ಪೂರಕವಾಗಿ ನಾನು ಮಾತು ಹೇಳ್ಕೊಂಡು ಮುಂದುವರಿಸ್ತೇನೆ. ಯಾಕೆ ರಾಮದೇವರನ್ನು ನಮ್ಮ ದೇಶದಲ್ಲಿ ಒಂದು ಧರ್ಮಕ್ಕೆ ಸೀಮಿತರಾಗಿ ನೋಡ್ತಿದ್ದಾರೆ ಅನ್ನುವಂಥಕ್ಕೆ ಸಂತೋಷ್ ಗುರುಜಿಯವರು ಹೇಳಿದರು ಚೆನ್ನಾಗಿ. ವಾಸ್ತವಿಕವಾಗಿ ರಾಮದೇವರು ಯಾಕೆ ನಮ್ಮೆಲ್ಲರ ನಮ್ಮ ಭಾರತೀಯರ ನಮ್ಮೆಲ್ಲರಂದರೆ ಎಲ್ಲ ಭಾರತೀಯರ ಒಂದು ಶಕ್ತಿ ಕೇಂದ್ರವಾಗಿ ಆಕರ್ಷಣೀಯವಾದ ಕೇಂದ್ರವಾಗಿ ಒಂದು ಪ್ರಧಾನವಾದ ಶಕ್ತಿ ಕೇಂದ್ರವಾಗಿ ಯಾಕೆ ಬಿಂಬಿಸುತ್ತಾಗಿದ್ದಾರೆ ಅಂದರೆ ಅವರು ದೇಶಕ್ಕಾಗಿ ತಮ್ಮ ತನವನ್ನು ತೋರಿಸಿಕೊಂಡಿದ್ದಾರೆ, ದೇಶಕ್ಕಾಗಿ ತಮ್ಮನ್ನು ಸಮರ್ಪಣೆ ಮಾಡಿದ್ದಾರೆ. ಒಂದು ದೇಶ ನಿಷ್ಠೆ ಅನ್ನೋದು ಗೊತ್ತಾಗಿದ್ದು ರಾಮದೇವರಿಂದ. ಇವತ್ತು ನಮ್ಮ ದೇಶವನ್ನು ಚೆನ್ನಾಗಿ ಬೆಳೆಸಬೇಕು, ರಕ್ಷಣೆ ಮಾಡಬೇಕು, ಸ್ವತಂತ್ರ ಮಾಡಬೇಕು ಅಂತ ಯಾರು ಪ್ರಾಣತ್ಯಾಗ ಆಸ್ತಿ ತ್ಯಾಗ ಮಾಡಿಕೊಂಡಂಥವರನ್ನು ನಾವು ಇತಿಹಾಸ ಪುರುಷರಲ್ಲಿ ಇವರು ಮಹಾತ್ಮರು ಅಂತ ನಾವು ಕರಿತೇವೋ ಅದೆಲ್ಲವನ್ನು ಮೀರಿಸಿದಂಥ ವ್ಯಕ್ತಿತ್ವದವರು ರಾಮದೇವರು. ಅವರು ಮಾತು ಹೇಳ್ತಾರೆ ನಮ್ಮ ದೇಶದ ಬಗ್ಗೆ ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಅಂದರೆ, ನನಗೆ ಸ್ವರ್ಣಮಯ್ಯಾರ ಲಂಕೆ ಅನ್ನುವಂಥದ್ದು ನೋಡಿರ್ಬೋದು, ನಾನು ಗೆಲ್ಲಬಹುದು ನಿಜ, ಆದರೆ ನನಗೆ ಅದು ಇಷ್ಟ ಆಗೋದಿಲ್ಲ. ನನಗೆ ಇಷ್ಟವಾಗೋದು ಯಾವುದು ಗೊತ್ತಾ? ನನ್ನ ಜನ್ಮಭೂಮಿ. ನನಗೆ ನನ್ನ ಜನ್ಮಭೂಮಿ ಇಷ್ಟ, ಅದಕ್ಕಿಂತ ದೊಡ್ಡದು ಯಾವುದಿಲ್ಲ ಅಂತ. ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಿ ಬಿಗರೀಸಿ ಅಂತ ಸ್ಟೇಟ್ಮೆಂಟ್ ಕೊಟ್ಟು ಒಂದು ಭಾರತೀಯತೆಯ ಬಗ್ಗೆ ಜನ್ಮಭೂಮಿಯ ಬಗ್ಗೆ ನಿಷ್ಠೆ ತೋರಿಸಿಕೊಟ್ಟವರು ರಾಮದೇವರು. ಯಾವ ವ್ಯಕ್ತಿ ಭೂಮಿಯಲ್ಲಿ ಹುಟ್ಟುತ್ತಾನೋ ಅವನಿಗೆ ಆ ದೇಶ ನಿಷ್ಠೆ ಅನ್ನೋದು ಬರಬೇಕು. ಅದನ್ನು ತೋರಿಸಿಕೊಟ್ಟವರು ನಿಜವಾದ ದೇಶದ ನಾಯಕ ರಾಮದೇವರಾದ್ದರಿಂದ ಎಲ್ಲರೂ ಕೂಡ ಅವರನ್ನು ಹೆಚ್ಚು ಪ್ರೀತಿಯಿಂದ ನೋಡ್ತಾರೆ. ನೀವು ಕೇಳಿದ್ರಿ ರಾಮದೇವರನ್ನು ಒಬ್ಬ ವ್ಯಕ್ತಿಯ ಆದರ್ಶವನ್ನಾಗಿ ಇಟ್ಟುಕೊಳ್ಳೋದಾದರೆ, ದೇವರನ್ನಾಗಿ ನೋಡೋದಾದರೆ ಎಷ್ಟರ ಮಟ್ಟಕ್ಕೆ ತಗೊಳ್ಬೇಕು ಅಂತ? 100ಕ್ಕೆ 100ರಷ್ಟು ತಗೊಳ್ಬೇಕು ನಾವು. ಆದರೆ ನಮ್ಮಿಂದ ಸಾಧ್ಯ ಇಲ್ಲ. ಆದರೆ ನಮಗೆ ಎಷ್ಟು ಸಾಮರ್ಥ್ಯ ಇದೆ, ನಮಗೆ ಎಷ್ಟು ಅವಕಾಶಗಳಿದೆ, ಅದಕ್ಕೆ ತಕ್ಕಂತೆ ಅದಕ್ಕೆ ಮೋಸ ಇಲ್ಲದಂತೆ ನಾವು ತಗೊಳ್ಬೇಕಾಗಿದೆ. ಈಗ 2-3 ಅಂಶಗಳು ಬಂತು. ಒಂದು ಸ್ವಾಮೀಜಿಯವರೇ ಹೇಳಿದರು, ಸಂತೋಷ್ ಗುರುಜಿಯವರು ಹೇಳಿದರು, ವಾಲಿಯನ್ನು ಮರದ ಎಡೆಯಲ್ಲಿ ನಿಂತು ಹೊಡೆದ ರಾಮಚಂದ್ರ, ಅದಕ್ಕೆ ಕಾರಣವನ್ನು ಶಾಸ್ತ್ರಕಾರರು ಕೊಟ್ಟಿದ್ದಾರೆ ಅಂತ. ಹೌದು, ಸೀತೆಯನ್ನು ಪರಿತ್ಯಾಗ ಮಾಡಿದ್ದು ಯಾಕೆ? ಅದಕ್ಕೆಲ್ಲ ಅಪವಾದ ದೃಷ್ಟಿ ನೋಡ್ತಾರೆ ಎಲ್ಲರೂ ಕೂಡ. ರಾಮದೇವರದ ಆದರ್ಶ ಅದರಲ್ಲಿದೆ. ಏನಿದೆ ಅದರ ಬಗ್ಗೆ ಚಿಂತನೆ ಮಾಡಿ ನೀವು ಕೇಳಿದ್ರಿ ಹೇಗೆ ಆದರ್ಶ ತಗೊಳ್ಬೋದು ಅಂತ. ರಾಮದೇವರು ವಾಲಿಯನ್ನು ತಕ್ಷಣಕ್ಕೆ ಸಂಹಾರ ಮಾಡಬಹುದಾಗಿತ್ತು, ಆದರೆ ಯಾಕೆ ಸಂಹಾರ ಮಾಡಲಿಲ್ಲ? ಅನೇಕ ಬಾರಿ ಸುಗ್ರೀವ ಹೋಗಿ ಹೊಡೆಸ್ಕೊಂಡು ಬಂದರೂ ಕೂಡ ಸಂಹಾರ ಮಾಡದೆ ಕೊನೆಗೆ ಸುಗ್ರೀವ ಹೇಳ್ತಾನೆ ಯಾಕೆ ನೀನು ಸಂಹಾರ ಮಾಡ್ತಿಲ್ಲ ಅಂತ. ರಾಮದೇವರು ಒಂದು ಒಳ್ಳೆ ಅದ್ಭುತವಾದ ನಿರ್ಣಯವನ್ನು ಕೊಡ್ತಾರೆ. ಬರೀ ಆ ಕ್ಷಣಕ್ಕೆ ನಿರ್ಣಯ ಅಲ್ಲ, ಸಾರ್ವತ್ರಿಕವಾಗಿ ಸಮಗ್ರ ಮಾನವೀಯ ಕುಲಕ್ಕೆ ಒಂದು ನಿರ್ಣಯವನ್ನು ಕೊಡ್ತಾರೆ, ಆದೇಶವನ್ನು ಕೊಡ್ತಾರೆ, ಆದರ್ಶವನ್ನು ಕೊಡ್ತಾರೆ. ಇಬ್ಬರು ಅಣ್ಣ ತಮ್ಮಂದು ಜಗಳಾಡುವಾಗ ಇದ್ದಕ್ಕಿದ್ದಂತೆ ಮೂರನೆಯವರು ಪ್ರವೇಶ ಮಾಡಬಾರದು. ಇಬ್ಬರು ಹೊಡೆದಾಡ್ಕೊಳ್ತಿರ್ತಾರೆ, ಇಬ್ಬರು ಹೊಡೆದಾಡ್ಕೊಳ್ಳುವಾಗ ಅವರಿಬ್ಬರಲ್ಲಿ ಒಬ್ಬ ಬಂದು ನಮಗೆ ಸಹಾಯ ಮಾಡಿ ಅಂತಂದಾಗ ನಾವು ಅವರ ಪರವಾಗಿ ಹೋಗಬಾರ್ದಂತೆ. ಯಾಕೆಂದರೆ ಅವರಿಬ್ಬರು ಅಣ್ಣ ತಮ್ಮಂದರು, ಪ್ರಾಣಾಂತಿಕ ಸ್ಥಿತಿಯಲ್ಲಿ ಹೋದವರು, ಒಬ್ಬರಲ್ಲೊಬ್ಬರು ಸಾಯಲೇಬೇಕು ಅಂತ ಹೊರಟವರು. ಅಂಥವರಲ್ಲಿ ನಾವು ಒಬ್ಬರಿಗೆ ಸಹಾಯ ಮಾಡಿದರೆ ಅಣ್ಣ ತಮ್ಮಂದಿರ ಜಗಳ ಒಂದು ಹಂತದವರೆಗೆ ಮತ್ತೆ ಅವರೆಲ್ಲರೂ ಸಮಾನರಾಗಿರ್ತಾರೆ, ಪ್ರೀತಿಯಿಂದ ಇರ್ತಾರೆ, ಅದು ರಕ್ತದ ಗುಣ ಸಹಜವಾಗಿದ್ದೇ ಇರುತ್ತೆ, ಸಹೋದರ ಬಾಂಧವ್ಯ ಇದ್ದೇ ಇರುತ್ತೆ. ಹಾಗಾಗಿ ಅವರಿಗೆ ಅವಕಾಶ ಕೊಡಬೇಕು, ಹಾಗೆ ಈಗಿದ್ದಕ್ಕಿದ್ದಂತೆ ಹೊಡೆಯಬಾರದು ಅಂತ ಕಾದು ನೋಡ್ತಾರಂತೆ. ಅನೇಕ ಬಾರಿ ಹೋದರೂ ಕೂಡ ಸುಗ್ರೀವ ಬೀಳೆಲ್ಲ ಅವರನ್ನು ಕೊಲ್ಲೇಬೇಕು ಅಂದಾಗ ಹೊಡಿತಾರೆ. ಆದರೆ ಹೊಡೆದದ್ದು ಹೇಗೆ? ಮರದ ಎಡೆಯಲ್ಲಿ ನಿಂತು ಹೊಡೆದ್ರು. ಯಾಕೆ ಹಾಗೆ ಹೊಡೆದ್ರು? ಇದು ದೊಡ್ಡ ಆಕ್ಷೇಪ. ಚಕ್ರವರ್ತಿಯಾದಂಥ ರಾಮಚಂದ್ರ ಧೀರನಾಗಿದ್ದು ಎದುರು ಬಂದು ಹೊಡಿಬೇಕಿತ್ತು ಅನ್ನೋ ಪ್ರಶ್ನೆ ಇದೆ. ಅದಕ್ಕೆ ಸುಂದರವಾದ ನಡೆ ಕೊಡ್ತಾರೆ ಶ್ರೀಮದಾಚಾರ್ಯರು. ಏನಂದರೆ ರಾಮದೇವರ ಸ್ವಭಾವ ಎಂಥದ್ದು ಗೊತ್ತಾ? ಯಾರು ತನಗೆ ಬಂದು ನಮಸ್ಕಾರ ಮಾಡ್ತಾರೋ ಅವರನ್ನು ಕೊಲ್ಲುವುದಿಲ್ಲ ಅನ್ನುವುದು ಅವರ ನಿಯಮ. ಸ್ವತಃ ರಾವಣನಿಗೆ ಆ ಮಾತನ್ನು ಹೇಳಿರ್ತಾರೆ, ಶರಣಾಗತನಾದಂಥವರನ್ನು ಎಂದಿಗೂ ಹೊಡೆಯೋದಿಲ್ಲ, ಕೊಲ್ಲೋದಿಲ್ಲ, ವಿಭೀಷಣರ ಸ್ವೀಕಾರ ಮಾಡೋ ಪ್ರಸಂಗದಲ್ಲಿ. ಅದೇ ಕ್ರಮದಲ್ಲಿ ವಾಲಿ ಎಂಥ ಭಕ್ತ, ವಾಲಿ ಮಹಾಬಲಿಷ್ಠ,
ಸುಗ್ರೀವರ ಮೇಲೆ ದೌರ್ಜನ್ಯವನ್ನು ಮಾಡಿದ ಕಂಪ್ಲೇಂಟ್ ಇತ್ತು, ಎಲ್ಲ ಸರಿ. ಆದರೆ ವೈಯಕ್ತಿಕವಾಗಿ ರಾಮದೇವರ ಮೇಲೆ ತುಂಬ ಪ್ರೀತಿ ಭಕ್ತಿ ಇತ್ತು. ಎಷ್ಟು ಪ್ರೀತಿ ಇತ್ತು ಅಂದರೆ ಸುಗ್ರೀವರಿಗಿಂತ ಹೆಚ್ಚು ಭಕ್ತಿ ಪ್ರೀತಿ ಇತ್ತಂತೆ. ಅದನ್ನು ಸ್ವತಃ ರಾಮದೇವರು ಹೇಳ್ತಾರೆ. ರಾಮದೇವರು ಮರದ ಎಡೆಯಲ್ಲಿ ನಿಂತುಕೊಂಡು ಹೊಡೆಯದೆ ನೇರವಾಗಿ ಬಂದು ಹೊಡೆದು ಬಿಟ್ಟಿದ್ದರೆ ಏನಾಗ್ತಿತ್ತು ಪ್ರಸಂಗ ಅಂದರೆ, ರಾಮದೇವರು ಯಾವಾಗ ಪ್ರತ್ಯಕ್ಷವಾಗಿ ಬರ್ತಿದ್ರು ವಾಲಿಗೆ, ತಕ್ಷಣ ಹೋಗಿ ನಮಸ್ಕಾರ ಮಾಡಿಬಿಡ್ತಿದ್ದ ವಾಲಿ. ಯಾಕೆ? ಸ್ವಭಾವ ಹಾಗೆ. ದೊಡ್ಡವರು ಕಂಡ ಕೂಡಲೇ ಬಗ್ಗಿ ನಮಸ್ಕರಿಸುವಂತಹ ಸಂಸ್ಕೃತಿ ನಮ್ಮದು. ಹೋಗಿ ನಮಸ್ಕಾರ ಮಾಡ್ತಿದ್ದೆ. ಯಾವಾಗ ನಮಸ್ಕರಿಸಿದನೋ ಅವಾಗ ಹೊಡಿಲಿಕ್ಕಾಗೋದಿಲ್ಲ. ಹೊಡಿಲಿಲ್ಲ ಅಂದ್ರೆ ಸುಗ್ರೀವನಿಗೆ ಕೊಟ್ಟ ಮಾತು ಹೋಗುತ್ತೆ. ಹೀಗಾಗಿ ಆ ಮಾತನ್ನ ಉಳಿಸ್ಕೊಳ್ಬೇಕಾಗಿತ್ತು, ವಾಲಿಯ ನಿಗ್ರಹವೂ ಕೂಡ ಆಗಬೇಕಾಗಿತ್ತು. ಹಾಗಾಗಿ ಮರದ ಎಡೆಯಲ್ಲಿ ಹೊಡೆದರಂತೆ. ನಮಗನಿಸ್ಬಹುದು ವಾಲಿಗೆ ಭಕ್ತಿ ಇತ್ತು ಅಂತ ಹೇಗೆ ಹೇಳ್ತೀರಿ ಅಂತ ಪ್ರಶ್ನೆ. ಅದನ್ನ ಹೇಗೆ ನೀವು ತೀರ್ಮಾನ ಮಾಡ್ತೀರಿ ಅಂತ. ವಾಸ್ತವಿಕವಾಗಿ ರಾಮದೇವರು ಬಾಣ ಹೊಡೆದ ಕೂಡಲೇ ವಾಲಿಗೆ ದೊಡ್ಡ ಪೆಟ್ಟು ವೇದನೆ ಆದಾಗ ಕೆಳಗೆ ಬೀಳ್ತಾರೆ. ಅವ್ರಂತಾರೆ, ಇಷ್ಟು ದೊಡ್ಡ ವೇದನೆ ಆಗಬೇಕಾದ್ರೆ ಇದು ಸ್ವತಃ ರಾಮನ ಬಾಣವೇ ಇರಬೇಕು, ಇನ್ಯಾರ್ದು ಇರ್ಲಿಕ್ಕಿಲ್ಲ. ಆಮೇಲೆ ರಾಮದೇವರು ಎದುರಿಗೆ ಪ್ರತ್ಯಕ್ಷ ಬಂದುಬಿಟ್ರು. ಹೇಳ್ತಾರೆ ವಾಲಿ, ನಾವು ಕೇಳಬೇಕಾಗಿಲ್ಲ, ಅವರೇ ಕೇಳ್ತಾರೆ, ಏನು ರಾಮಚಂದ್ರ ನೀನ್ ಯಾಕೆ ಹೀಗೆ ಬಾಣ ಹೊಡೆದಿದ್ರ? ಅವಾಗ ಹೇಳ್ತಾರೆ, ನಿನ್ನಲ್ಲಿ ಭಕ್ತಿ ಇದೆ, ಅದಕ್ಕೋಸ್ಕರ ನಾನು ಹೊಡೆದಿಲ್ಲ ಅಂದಾಗ ಭಕ್ತಿಗೆ ದ್ಯೋತಕವಾಗಿ ವಾಲಿ ಪ್ರಾಣ ಬಿಡುವ ಸಂದರ್ಭದಲ್ಲಿ ತನ್ನ ಹೆಂಡತಿಯಾದ ತಾರೆಯನ್ನ, ತನ್ನ ಮಗನಾದ ಅಂಗದನನ್ನ, ತನ್ನ ತಮ್ಮಂದಿರಾದ ಸುಗ್ರೀವಾದಿಗಳೆಲ್ಲರನ್ನೂ ಕೂಡ, ಇಡೀ ಕಪಿರಾಜ್ಯವನ್ನ, ಕೊನೆಗೆ ತನ್ನ ಪ್ರಾಣವನ್ನು ಕೂಡ ರಾಮದೇವರ ಪಾದಾರವಿಂದ ಬಿಟ್ಟು ಸಮರ್ಪಣೆ ಮಾಡ್ತಾರೆ. ಈ ಭಕ್ತಿಯನ್ನ ನೋಡಿಕೊಂಡು ರಾಮದೇವರು ಮರದ ಎಡೆಯಲ್ಲಿ ನಿಂತು ಹೊಡಿತಾರೆ, ನಮಗೆ ಆದರ್ಶ ಕೊಡ್ತಾರೆ. ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ತಕ್ಷಣವೇ ಪ್ರವೇಶ ಮಾಡಬೇಡಿ, ಇಬ್ಬರನ್ನು ಸೇರಿಸಲಿಕ್ಕೆ ಪ್ರಯತ್ನ ಮಾಡಿ ಅನ್ನೋ ಕಲ್ಪನೆಯಿಂದ. ಓಕೆ ಗುರುಗಳೇ, ಮತ್ತಷ್ಟು ಮಾತನಾಡ್ತೀನಿ. ಇನ್ನು ಸಂತೋಷ್ ಗುರುಜಿ ಅವರೇ, ಈಗ ಈಗಲೂ ಕೂಡ ರಾಮನನ್ನು ನಾವು ಒಬ್ಬ ಭಗವಂತನನ್ನಾಗಿ ಆರಾಧನೆ ಮಾಡ್ತಾ ಇದ್ದೀವಿ. ಸೊ ನಾಳಿನ ಆಚರಣೆ ಹೇಗಿರಬೇಕು, ಆ ಭಗವಂತ ರಾಮನನ್ನು ಆರಾಧನೆ ಮಾಡೋದ್ರ ಬಗ್ಗೆ ಚಿಕ್ಕದಾಗಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡೋದಾದ್ರೆ? ಅದರೊಳಗೆ ಒಂದು ಮಾತನ್ನು ಹೇಳಲೇಬೇಕಾಗತ್ತೆ. ಆಚಾರ್ಯ ಹೇಳುವಾಗ ಎದ್ರು ಯಾಕೆ ನಿಂತ ಅಂತ, ಅದು ಒಂದು ಬಲವಾದ ಕಾರಣ ಏನಿತ್ತು ಅಂತಂದ್ರೆ, ಆ ವಾಲಿಗೆ ಇಂದ್ರದತ್ತವಾದಂತಹ ಒಂದು ಮಾಲಿಕೆ ಅವನು ಕುತ್ತಿಗೆನಲ್ಲಿ ಧರಿಸ್ತಿದ್ದ ಯುದ್ಧಕ್ಕೆ. ಅದರ ಶಕ್ತಿ ಏನಂತಂದ್ರೆ, ಯಾರು ಎದುರು ನಿಂತು ಯುದ್ಧ ಮಾಡ್ತಾರೋ ಅವರ ಅರ್ಧ ಶಕ್ತಿ ವಾಲಿಗೆ ಬಂದ್ಬಿಡ್ತಿತ್ತು. ಆ ಕಾರಣಕ್ಕೆ ಅರ್ಧನೇ ಅಡ್ಡ ನಿಂತು ಹೊಡಿಬೇಕಾದಂಥದ್ದು. ಅದರೊಳಗು ವಾಲಿ ಸಾಯುವಂತ ಸಂದರ್ಭದಲ್ಲಿ ಹೇಳ್ತಾನೆ, ಸುಗ್ರೀವನ ಪರಕ್ಕೆ ಯಾಕೆ ಹೋದೆ ರಾಮ, ನಾನು ನಿನ್ನ ಪರಮ ಭಕ್ತ, ಅದು ಅಲ್ಲದೆ ರಾವಣನನ್ನ ನಾನು ನನ್ನ ಮಗನ ತೊಟ್ಲು ತೂಗ್ಲಿಕ್ಕೆ ತಂದಿಟ್ಕೊಂಡಿದ್ದೆ, ನಾನೇನಾರು ಹೆದರಿಸಿದ್ರೆ ಸೀತೆನ ಬಿಡು ಅಂತ ಹೇಳಿದ್ರೆ ಓಡ್ ಬಂದು ಸೀತೆ ಬಿಡ್ತಿದ್ದ. ನೀನ್ ನನ್ನ ಪರವಾಗಿ ಬರಬೇಕಿತ್ತ, ಸುಗ್ರೀವನ ಪರವಾಗಿ ಹೋಗ್ಬೇಕಿತ್ತ, ನಾವಾಗಿದ್ರೆ ಲಾಭ ಸಿಗ್ತದೆ ಅಂತ ಹೇಳಿ ವಾಲಿ ಪರವಾಗಿ ಹೋಗ್ಬಿಡ್ತಿದ್ವಿ. ಅಲ್ಲಿ ಏನು ಆದರ್ಶತೆ ಇದೆ ಅಂತಂದ್ರೆ, ರಾಮ ಯಾರಿಗೆ ಮೊದಲು ಭರವಸೆ ಕೊಟ್ಟಿದ್ನ ಅವ್ರ ಪರವಾಗಿ ನಿಂತ, ತನ್ನ ಲಾಭಕ್ಕೋಸ್ಕರ ವಾಲಿ ಪರವಾಗಿ ಹೋಗ್ಲಿಲ್ಲ. ಅಂದ್ರೆ ಇದರ ಅರ್ಥ ಏನಂತಂದ್ರೆ, ಮಾತಿಗೆ ಬೆಲೆ ಕೊಟ್ಟಿರಬೇಕು. ಯಾರಿಗೆ ಬಲಹೀನರಿದ್ದಾರೋ ಅವ್ರ ಪರವಾಗಿ ನಾನು ನಿಲ್ಬೇಕು, ಬಲವಂತನ ಜೊತೆಗೆ ಅವ್ರ ಜೊತೆಗೆ ಹೋಗಬಾರ್ದು ಅನ್ನೋದನ್ನ ತೋರಿಸ್ಕೊಟ್ಟ. ಒಟ್ಟಿನಲ್ಲಿ ರಾಮನವಮಿಯ ದಿವಸ ಸಾಧ್ಯವಾದಷ್ಟು ರಾಮನನ್ನ ಸುಮ್ ಸುಮ್ನೆ ರಾಮರಾಮ ಅಂತ ಜಪಿಸಿ ಸೌತೆಕಾಯಿ ಕೋಸಂಬರಿ ತಿನ್ಕೊಂಡು ಪಾನಕ ಕುಡ್ಕೊಂಡು ಇಟ್ಕೊಂಡು ಆರಾಧನೆ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ರಾಮನ ಆದರ್ಶಗಳೇನು, ರಾಮನ ವ್ಯಕ್ತಿತ್ವ ಏನು, ರಾಮನ ರೂಪ ಏನು? ಹಾಗಾಗಿ ರಾಮನನ್ನ ದೇವರಾಗಿ ನಮ್ಮ ಹೃದಯದಲ್ಲಿ ಸ್ಥಾಪನೆ ಮಾಡಿಕೊಳ್ಳುವ ರೀತಿಯಲ್ಲೇ ರಾಮನ ಆದರ್ಶಗಳನ್ನು ನಾವು ತೊಡಗಿಸಿಕೊಂಡ್ರೆ ಬಹುತೇಕ ಮಾನವೀಯ ಮೌಲ್ಯಗಳು ಈ ದೇಶದಲ್ಲಿ ಜಾಸ್ತಿ ಆಗತ್ತೆ. ಮಾನವೀಯತೆಗೆ ನಾವು ಹೆಚ್ಚಿಗೆ ಮರ್ಯಾದೆನ ಕೊಟ್ಟಂಗಾಗತ್ತೆ. ನಾವೆಲ್ಲ ಹೇಳ್ತೀವಲ್ಲ, ಎಲ್ಲ ದೇವರಿಗಿಂತಲೂ ಮಾನವೀಯತೆಯೇ ಹೆಚ್ಚು ಅಂತ, ಅದನ್ನು ಮೊದಲು ತೋರಿಸ್ಕೊಟ್ಟವನೇ ರಾಮ. ಹಾಗಾಗಿ ಆ ಮಾನವೀಯ ಮೌಲ್ಯಗಳನ್ನ ನಾವು ಈ ದೇಶದಲ್ಲಿ ಉಳಿಸ್ಕೊಳ್ಬೇಕಂತಂದ್ರೆ ರಾಮನ ಮಾನವೀಯ ಮೌಲ್ಯಗಳನ್ನ ಆದರ್ಶವಾಗಿ ಪಡ್ಕೊಳ್ಳೋಣ. ಓಕೆ ಗುರುಜಿ, ರಾಮನವಮಿಯ ಸಂದರ್ಭದಲ್ಲಿ ಭಗವಂತನನ್ನಾಗಿ ಆತನನ್ನ ಹೇಗೆ ಆಚರಣೆ ಮಾಡ್ಬೇಕು ಅನ್ನೋದ್ರ ಜೊತೆಗೆ ಆತ ಏನ್ ಸಂದೇಶವನ್ನ ಕೊಟ್ಟ, ಅದು ಇಂದಿನ ದಿನಕ್ಕೆ ಎಷ್ಟು ಪ್ರಸ್ತುತ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಮಾಹಿತಿಯನ್ನ ನೀಡಿದ್ರಿ. ಧನ್ಯವಾದ. ಧನ್ಯವಾದ ವೆಂಕಟೇಶ್ ಆಚಾರ್ಯ ಗುರುಗಳೇ, ನಮ್ಮ ಜೊತೆ ಜಾಯ್ನ್ ಆಗಿ ಸಾಕಷ್ಟು ಉತ್ತಮ ವಿಚಾರಗಳನ್ನ ನಮ್ಮ ಜೊತೆ ಹಂಚಿಕೊಂಡ್ರಿ. ಧನ್ಯವಾದ. ಒಟ್ಟಾರೆ ವೀಕ್ಷಕರೇ, ನೋಡಿದ್ರಲ್ಲ, ರಾಮನವಮಿಯ ಸಂದರ್ಭದಲ್ಲಿ ಭಗವಂತ ರಾಮನನ್ನು ಆರಾಧನೆ ಮಾಡೋದ್ರ ಜೊತೆಗೆ ಆತ ಸಾಕಷ್ಟು ಆದರ್ಶಗಳನ್ನು ನಮಗೆ ಕೊಟ್ಟಿದ್ದಾನೆ. ಆ ಆದರ್ಶಗಳನ್ನು ಪಾಲನೆ ಮಾಡೋದ್ರ ಮುಖಾಂತರ ಈ ಬಾರಿಯ ರಾಮನವಮಿಯನ್ನು ನಾವೆಲ್ಲರೂ ಕೂಡ ಆಚರಣೆ ಮಾಡೋಣ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಸದಾ ನಿಮ್ಮೊಂದಿಗೆ. ಶ್ರೀರಾಮ ರಾಮ ರಾಮೇ.